सेवन स्टैंडर्ड सोशल चैप्टर वन विजयनगर एंपायर। विजयनगर एंपायर इंट्रोडक्शन नोड़ मोदी नोटी थर्टीन सेंचुरी मत फोर्टीन सेंचुरी दिल्ली सुल्तानेट नड़ीता नॉर्थ इंडिया अलग एस्ट जन इले अटैक अदर मेन बंद अलाउद्दीन खिलजी इन साउथ इंडिया अटैक साउथ इंडिया अरे इव कर्नाटक आंध्र प्रदेश तमिलनाडु रीजन इू मत के पार्ट्स आफ् महाराष्ट्र अ जगह अटैक इत फोर्टीन सेंचुरी बंदू कंटिन्ू आता एस्ट साउथ इंडियन किंगडम्स यादवास देवगिरी मत होयसलास आफ् द्वार समुद्र काकतीयास आफ् वरंगल पांड्यास आफ् मदुरै इवरे कूड़ा सोतोगतर अट दिस जंक्चर विजयनगर सक्सीडेड इन क्रियेटिंग ए स्ट्रांग पोलीटिकल पवर् आज अ सोल्यूशन फॉर् साउथ इंडिया पोलीटिकल इश्यूस इंत टाइम साउथ इंडिया एस्टोन डायनेस्टीस फुल एंपायर्स वीक आगे टाइम आव विजयनगर किंगडम बेयके स्टार्ट आगते विजयनगर स्ट्रांग पोलीटिकल पवर एस्टाब्लिश इन्वेजन्स तड़ियोदे अंत मत इवर मुन्नूर वर्ष रूल मार्तर थ्री सेंचुरी सेंचुरी अंत नूर वर्ष वो सेंचुरी अरे नूर वर्ष इतने थ्री सेंचुरी अरे मुन्नूर वर्ष इवर मुन्नूर वर्ष हत्र रूल मार्तर इन दिस लेसन द डायनेस्टीज विच रूल्ड विजयनगर एंपायर आर एक्सप्लेन्ड लेसन विजयनगर एंपायर रूल डायनेस्टीज यावयावुदु अंत एक्सप्लेन मार्तर नोडी निम्गे कन्फ्यूजन आगबहुदु डायनेस्टी अरे ऐनु एंपायर अरे ऐनु ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ನಾನು ಹೇಳ್ತೀನಿ ನೋಡಿ ಏನು ಡೈನೆಸ್ಟಿ ಅಂದರೆ ನೋಡಿ ಡೈನೆಸ್ಟಿ ಅಂದರೆ ಒಂದು ವಂಶ ಅಂತ ಹೇಳ್ತೀವಲ್ವ ಆ ರೀತಿ ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಇರ್ತಾರೆ ವ್ಯಕ್ತಿ ಪರ್ಸನ್ ಎ ಅವ್ರ ಮಗ ಮೊಮ್ಮಗ ಅವರ ಅಣ್ಣ ಅವ್ರ ತಮ್ಮ ಈ ಒಂದು ವಂಶದಲ್ಲೇ ಅದು ಹೋಗ್ತಾ ಇತ್ತು ಅಂದರೆ ರೂಲರ್ಸ್ ರಾಜರು ಅವರೇ ಇದ್ದರು ಅಂದರೆ ಅದನ್ನು ಡೈನೆಸ್ಟೀಸ್ ಅಂತ ಕರಿತೀವಿ ಎಂಪೈರ್ ಕೂಡ ಅದೇ ಥರನೇ ಎಂಪೈರಲ್ಲೂ ಅದೇ ಥರನೇ ಕಂಟಿನ್ಯೂ ಆಗ್ತಾ ಇರುತ್ತೆ ಆದರೆ ಕೆಲವು ಕೇಸಸ್ಸಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ರಾಜನಿಗೆ ಮಗ ಏನಾದರೂ ಇಲ್ಲ ಅಂತ ಅಂದ್ಕೊಳ್ಳಿ ಅವಾಗ ಏನಾಗುತ್ತೆ ಅದನ್ನು ಬೇರೆ ಯಾರಾದರೂ ತೊಗೊಳ್ತಾರೆ ಅವ್ರ ರಿಲೇಟಿವ್ಸಲ್ಲಿ ಇಲ್ಲಾಂದರೆ ಒಂದು ಪೊಲಿಟಿಕಲ್ ಪವರ್ ಇರುವಂಥ ಯಾರಾದರೂ ವ್ಯಕ್ತಿ ತೊಗೊಳ್ತಾರೆ ಅವರು ಆ ಎಂಪೈರ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರೆ ಆದರೆ ಡೈನೆಸ್ಟಿ ಚೇಂಜ್ ಆಗುತ್ತೆ ಇದೇ ರೀತಿ ಎಂಪೈರಲ್ಲಿ ವಿಜಯನಗರ ಎಂಪೈರಲ್ಲಿ ಕೂಡ ಎಂಪೈರ್ ಕಂಟಿನ್ಯೂ ಆಗಿ ನಡ್ಕೊಂಡು ಹೋಗುತ್ತೆ ಆದರೆ ಡೈನೆಸ್ಟೀಸ್ ಚೇಂಜ್ ಆಗುತ್ತೆ ಅಂದರೆ ಒಬ್ಬ ರಾಜ ರೂಲ್ ಮಾಡ್ತಾ ಇದ್ದಾಗ ಅವ್ರ ಮಕ್ಕಳಿಲ್ಲ ಅಂತಲೂ ಏನಾದರೂ ಒಂದಾದಾಗ ಅಥವಾ ಏನಾದರೂ ರಾಜ ಸತ್ತೋದಾಗ ಅಥವಾ ರಾಜ ತುಂಬ ವೀಕ್ ಆದಾಗ ಬೇರೆಯವರು ಅದನ್ನು ತೊಗೊಂಡು ಅದೇ ಎಂಪೈರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಸೇಮ್ ಪೊಲಿಟಿಕಲ್ ಸಿಸ್ಟಮ್ ಇರುತ್ತೆ ಸೇಮ್ ಎಲ್ಲ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡೋದು ಆವಾಗ ಅದೇ ಎಂಪೈರ್ ಕಂಟಿನ್ಯೂ ಆಗುತ್ತೆ ಒಂದು ವೇಳೆ ಅಲ್ಲಿದ್ದಂಥ ಪೊಲಿಟಿಕಲ್ ಸಿಸ್ಟಮ್ಸ್ನೆಲ್ಲ ಡಿಸ್ಟ್ರಾಯ್ ಮಾಡಿ ಬೇರೆದೇ ಒಂದು ರೀತಿ ರೂಲ್ಸ್ ಇರ್ಬೋದು ಅಥವಾ ಬೇರೆಯೇ ಒಂದು ರೀತಿ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ತಂದರು ಅಂದರೆ ಆಗ ಎಂಪೈರ್ ಕೂಡ ಚೇಂಜ್ ಆಗಿದೆ ಅಂತ ನಾವು ಅಂದ್ಕೊಳ್ಬೋದು contributions of these kings to political social economical literary art and sculpture are also discussed ee vijayanagara rajaru yenena politically irbodu socially avaru yenena achievements madidru athwa yenena sadhane madidru adar bagge ella kuda navu avaru contributions bagge ella kuda nodana battle of talikota anta idu thumba important battle anta helbodu adrindane ee vijayanagara empire decline agiddu yenakke decline aitu matha yenadu talikota yuddha andre athwa battle of talikota andre yenu ಅದ್ರ ಬಗ್ಗೆನೂ ಕೂಡ ನಾವು ಈ ಲೆಸನ್ನಲ್ಲಿ ನೋಡ್ಬೋದು ಓಕೆ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಲೆಸನ್ ಈ ಲೆಸನ್ ನಾವು ಫುಲ್ ಕಲ್ತ್ವಿ ಅಂತ ಹೇಳಿದ್ರೆ ಆಮೇಲೆ ಏನೇನು ಗೊತ್ತಿರುತ್ತೆ ನಮಗೆ ನೋಡೋಣ ಟು ಅಂಡರ್ಸ್ಟ್ಯಾಂಡ್ ದಿ ಅಚೀವ್ಮೆಂಟ್ಸ್ ಆಫ್ ವಿಜಯನಗರ್ ಕಿಂಗ್ಸ್ ಈ ಲೆಸನ್ ನಾವು ಓದ್ತಾ ಇರೋದ್ರಿಂದ ನಮಗೆ ವಿಜಯನಗರ ರಾಜರ ಅಚೀವ್ಮೆಂಟ್ಸ್ ಸಾಧನೆಗಳ ಬಗ್ಗೆ ಗೊತ್ತಾಗುತ್ತೆ ಟು ನೋ ಅಡ್ಮಿನಿಸ್ಟ್ರೇಷನ್ ಸೋಷಿಯಲ್ ಎಕನಾಮಿಕ್ ಕಂಡೀಷನ್ಸ್ ಆ್ಯಂಡ್ ಲಿಟ್ರೇಚರ್ ಆಫ್ ವಿಜಯನಗರ್ ಪೀರಿಯಡ್ ನೋಡಿರಿ ಅಲ್ಲಿ ನಡೆದಂಥ ಅಡ್ಮಿನಿಸ್ಟ್ರೇಷನ್ ಯಾವ ಥರ ನಡೀತಾ ಇತ್ತು ವಿಜಯನಗರ ಎಂಪೈರ್ ಟೈಮಲ್ಲಿ ಮತ್ತು ಜನಗಳು ಯಾವ ಥರ ಇದ್ದರು ಎಕಾನಮಿ ಯಾವ ಥರ ಇತ್ತು ದುಡ್ಡು ಕಾಸು ವ್ಯವಹಾರ ಬಿಸ್ನೆಸ್ ಇದೇ ಯಾವ ಥರ ಇತ್ತು ಲಿಟ್ರೇಚರ್ ಅಂದರೆ ಬುಕ್ಸ್ ಯಾವ ಥರ ಬರೀತಾ ಇದ್ರು ಕಥೆಗಳು ಯಾವ ಥರ ಇತ್ತು ಅದ್ರ ಬಗ್ಗೆನೂ ನೋಡ್ಬೋದು ಟು ನೋ ದಿ ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ ಆಫ್ ವಿಜಯನಗರ ಎಂಪೈರ್ ಅಂದರೆ ಇವರು ಯಾವ ರೀತಿ ಪೇಂಟಿಂಗ್ಸ್ ಮಾಡ್ತಾಯಿದ್ರು ಯಾವ ರೀತಿ ಬಿಲ್ಡಿಂಗ್ಸ್ ಕಟ್ಟಿಸ್ತಾ ಇದ್ರು ಯಾವ ರೀತಿ ವಿಗ್ರಹಗಳನ್ನ ಕೆತ್ತನೆ ಮಾಡ್ತಾ ಇದ್ರು ಅದ್ರ ಬಗ್ಗೆನೂ ಕೂಡ ನೋಡ್ಬೋದು ಟು ನೋ ದಿ ರಿಲಿಜಿಯಸ್ ಈಕ್ವಾಲಿಟಿ ಮೇಂಟೈನ್ಡ್ ಬೈ ವಿಜಯನಗರ್ ಕಿಂಗ್ಸ್ ವಿಜಯನಗರ್ ಕಿಂಗ್ಡಮ್ಮಲ್ಲಿ ಬಂದು ರಿಲಿಜಿಯಸ್ ಪರ್ಸಿಕ್ಯೂಷನ್ ಏನಾಗ್ತಾ ಇರಲಿಲ್ಲ ಅಂದರೆ ಹಿಂದೂ ನೀವು ನೀವು ಮುಸ್ಲಿಮ್ ನೀವು ಕ್ರಿಶ್ಚಿಯನ್ ಅಂತ ಭೇದ ಭಾವ ಯಾವುದೂ ನಡೀತಾ ಇರಲಿಲ್ಲ ಅದಕ್ಕೆ ಸರ್ಟನ್ ಏನಕ್ಕೆ ನಡೀತಾ ಇರಲಿಲ್ಲ ಅದ್ರ ಬಗ್ಗೆ ಏನೇನಿತ್ತು ಆ ಟೈಮಲ್ಲಿ ಅದ್ರ ಬಗ್ಗೆ ನೋಡೋಣ ಟು ಮಾರ್ಕ್ ದಿ ಬಾರ್ಡರ್ಸ್ ಆ್ಯಂಡ್ ಟು ಐಡೆಂಟಿಫೈ ದಿ ಪ್ಲೇಸಸ್ ಆಫ್ ವಿಜಯನಗರ್ ಎಂಪೈರ್ ಆನ್ ದಿ ಮ್ಯಾಪ್ ಈಗ ನಮಗೆ ಇಂಡಿಯಾ ಅಂತಂದಿದ ತಕ್ಷಣ ಏನು ಗೊತ್ತಾಗುತ್ತೆ ಇಂಡಿಯಾ ಯಾವ ಜಾಗದಿಂದ ಯಾವ ಜಾಗ ಇದೆ ಇಷ್ಟು ಸ್ಟೇಟ್ ಇದೆ ಇಷ್ಟು ಡಿಸ್ಟ್ರಿಕ್ಟ್ ಇದೆ ಮತ್ತು ನಾರ್ತಲ್ಲಿ ಈ ಸೈಡ್ ಇದೆ ವೆಸ್ಟಲ್ಲಿ ಈ ಸೈಡ್ ಇದೆ ಇದೆಲ್ಲ ಗೊತ್ತಿರುತ್ತಲ್ಲ ಅವಾಗೇನೆ ನಮಗೆ ಇಂಡಿಯಾ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ ಗೊತ್ತಾಗೋದು ಅದೇ ರೀತಿ ವಿಜಯನಗರ ಎಂಪೈರ್ ಕೂಡ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಯಾವ್ಯಾವ ಏರಿಯಾಸ್ನ ರೂಲ್ ಮಾಡ್ತಾ ಇತ್ತು ಅಂತ ಕೂಡ ನಾವು ಆ ಮ್ಯಾಪಲ್ಲಿ ನಾವು ಅದನ್ನು ನೋಡ್ಬೋದು
ಓಕೆ. ವಿಜಯನಗರ ಎಂಪೈರ್ ವಾಸ್ ಫೌಂಡೆಡ್ ಇನ್ 1336 AD. ಅಂದರೆ ವಿಜಯನಗರ ಎಂಪೈರ್ನ ಇವರು ಸ್ಥಾಪನೆ ಮಾಡಿದ್ದು 1336 ಇಸ್ವಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಎಲ್ಲಿ? ತುಂಗಭದ್ರಾ ನದಿಯ ಸದರ್ನ್ ಬ್ಯಾಂಕಲ್ಲಿ. ಸದರ್ನ್ ಅಂದರೆ ಸೌತ್ ಸೈಡು, ದಕ್ಷಿಣ ಅಂತ. ಬ್ಯಾಂಕ್ ಅಂದರೆ ದಡ. ದಕ್ಷಿಣದ ದಡದಲ್ಲಿ ಅಂದರೆ ಸೌತ್ ಸೈಡ್ ಅಂದರೆ ಕೆಳಗಡೆ ಭಾಗದಲ್ಲಿ ಇವರು ಸ್ಟಾರ್ಟ್ ಮಾಡ್ತಾರೆ. ಯಾರು ಸ್ಟಾರ್ಟ್ ಮಾಡ್ತಾರೆ, ಯಾರು ಇವು ಎಂಪೈರ್ನ ಫೌಂಡರ್ಸ್ ಅಂತ ಹೇಳಿದ್ರೆ, ಸಂಗಮ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಮಕ್ಕಳು. ಯಾರ್ಯಾರು? ಅವ್ರ ಹೆಸರುಗಳು ಹರಿಹರ, ಬುಕ್ಕರಾಯ, ಕಂಪನ, ಮಾರಪ್ಪ ಮತ್ತು ಮುದ್ದಪ್ಪ. ಮೇಯ್ನಾಗೆ ಹರಿಹರ ಮತ್ತು ಹರಿಹರ ಆ್ಯಂಡ್ ಬುಕ್ಕ ಅಂತ ಕರಿತೀವಿ. ಆದರೆ ಅವರಿಬ್ಬರೇ ಅಲ್ಲ, ಇನ್ನೂ ಮೂರು ಜನ ಎಲ್ಲ ಸೇರಿ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು, ಹಂಪಿ ಆಫ್ ಬಳ್ಳಾರಿ ಡಿಸ್ಟ್ರಿಕ್ಟ್ ವಾಸ್ ದರ್ ಕ್ಯಾಪಿಟಲ್ ಆ್ಯಂಡ್ ದೇರ್ ನ್ಯಾಷನಲ್ ಎಂಬ್ಲಮ್ ವಾಸ್ ಬೋರ್. ನೋಡಿರಿ, ಹಂಪಿ ಅಂತ ಒಂದು ಜಾಗ ಇದೆ ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ. ನೀವು ಈಗಲೂ ಕೂಡ ಹಳೆ ಕಾಲದ್ದು ಏನಾದರೂ ನೋಡೋಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಹಂಪಿ ಎಲ್ಲ ನೋಡಿರ್ತೀರ ನೀವು. ನೋಡಿ, ಇದೆಲ್ಲ ಹಂಪಿಯಲ್ಲಿರುವಂಥ ಜಾಗಗಳು. ನೋಡಿ, ಇದೆಲ್ಲ ನೋಡಿದ್ರಲ್ಲ, ಇದು ಒಂದು ಜಸ್ಟ್ ಒಂದು ಊರು, ಒಂದು ದೊಡ್ಡ ಊರು. ಇದನ್ನು ಅವರು ಕ್ಯಾಪಿಟಲ್ ಸಿಟಿಯಾಗಿ ಮಾಡ್ಕೊಂಡಿರ್ತಾರೆ. ಮತ್ತು ಇವರು ಒಂದು ನ್ಯಾಷನಲ್ ಎಂಬ್ಲಮ್ನ, ಅಂದರೆ ಈಗ ನಮಗೂ ನ್ಯಾಷನಲ್ ಎಂಬ್ಲಮ್ ಇದೆಯಲ್ಲ, ಫೋರ್ ಹೆಡೆಡ್ ಲಯನ್ ಅಂತ, ಅದೇ ರೀತಿ ಇವರು ಕೂಡ ಒಂದು ಬೋರ್, ವರಾಹನ ಇವರು ನ್ಯಾಷನಲ್ ಎಂಬ್ಲಮ್ ಮಾಡ್ಕೊಂಡಿರ್ತಾರೆ. ನೋಡಿ, ಇದು ಅವರು ನ್ಯಾಷನಲ್ ಎಂಬ್ಲಮ್, ಇದೆಯಲ್ಲ ಇದು ನೋಡಿ, ಇಲ್ಲೂ ಕೂಡ ಇದೆ. ಇದನ್ನು ನ್ಯಾಷನಲ್ ಎಂಬ್ಲಮ್ ಮಾಡಿಕೊಂಡಿದ್ದಾರೆ. ಡ್ಯೂರಿಂಗ್ 1336-1646 CE, ವಿಜಯನಗರ ಎಂಪೈರ್ ವಾಸ್ ರೂಲ್ಡ್ ಬೈ ಫೋರ್ ಡೈನೆಸ್ಟೀಸ್ ಕಾಲ್ಡ್ ಸಂಗಮ ಡೈನೆಸ್ಟಿ, ಸಳುವ, ತುಳುವ ಆ್ಯಂಡ್ ಅರವಿಡು ಡೈನೆಸ್ಟಿ. ನೋಡಿ, ನಾನು ಹೇಳಿದ್ನಲ್ಲ ಆಗಲೇ, ಎಂಪೈರ್ ಅನ್ನೋದು ಒಂದಿರುತ್ತೆ, ಅದನ್ನು ಆದರೆ ಡೈನೆಸ್ಟೀಸ್ ಚೇಂಜ್ ಆಗ್ತಾ ಇರುತ್ತೆ. ಆ ರೀತಿ ಇಲ್ಲೂ ಕೂಡ ಡೈನೆಸ್ಟೀಸ್ ಚೇಂಜ್ ಆಗ್ತಾ ಇದೆ. ಒಂದೇ ಎಂಪೈರ್ ಇದೆ ವಿಜಯನಗರ ಎಂಪೈರಲ್ಲಿ, ಆದರೆ ಅದರ ಅಂಡರಲ್ಲಿ ನಾಲ್ಕು ಡೈನೆಸ್ಟಿ ಅಂದರೆ ನಾಲ್ಕು ವಂಶದವರು ಅದನ್ನು ರೂಲ್ ಮಾಡ್ತಾ ಇದ್ದಾರೆ. ಈಗ ಈ ವಿಜಯನಗರ ಎಂಪೈರಲ್ಲಿರೋಂಥ ಮೊದಲನೇ ಡೈನೆಸ್ಟಿ ಬಗ್ಗೆ ನೋಡೋಣ, ಸಂಗಮ ಡೈನೆಸ್ಟಿ ಅಂತ. 1336 1336-1485 ಇವರು ರೂಲ್ ಮಾಡ್ತಾರೆ. ನೋಡಿ, ಇದರಲ್ಲಿ ಹರಿಹರ ಮತ್ತು ಬುಕ್ಕರಾಯ ಇವ್ರ ಬಗ್ಗೆ ನೋಡೋಣ ಮೊದಲು. ಹರಿಹರ ಅನ್ನೋರು ಬಂದು 1336-1357 ರೂಲ್ ಮಾಡ್ತಾರೆ. ವಾಸ್ ದಿ ಫಸ್ಟ್ ಕಿಂಗ್ ಆಫ್ ದಿಸ್ ಡೈನೆಸ್ಟಿ. ಈ ಹರಿಹರ ಅನ್ನೋ ವ್ಯಕ್ತಿ ಮೊದಲನೇ ರಾಜ ಈ ಡೈನೆಸ್ಟಿಗೆ. ಈ ಟುಕ್ ಕಂಟ್ರೋಲ್ ಓವರ್ ದಿ ರೀಜನ್ಸ್ ಆಫ್ ತುಂಗಭದ್ರಾ ರಿವರ್. ಈ ತುಂಗಭದ್ರಾ ನದಿ ಆ ಕಡೆ ಸೈಡು ಈ ಸೈಡ್ ಇರೋ ಹತ್ರ ಇರೋವಂಥ ಜಾಗಗಳನ್ನೆಲ್ಲ ಇವ್ರ ಕಂಟ್ರೋಲ್ಗೆ ತೊಗೊಳ್ತಾರೆ ಮೊದಲು. ಈ ಎಕ್ಸ್ಟೆಂಡೆಡ್ ಈಸ್ ಎಂಪೈರ್ ಟು ಕೊಂಕಣ್ ಕೋಸ್ಟಲ್ ಏರಿಯಾಸ್ ಆಫ್ ದಿ ವೆಸ್ಟ್, ಟು ನೆಲ್ಲೂರ್ ಆ್ಯಂಡ್ ಕಡಪ ಆಫ್ ದಿ ಈಸ್ಟ್, ಟು ಕೃಷ್ಣ ರಿವರ್ ಆಫ್ ದಿ ನಾರ್ತ್ ಆ್ಯಂಡ್ ಕಾವೇರಿ ರಿವರ್ ಆಫ್ ದಿ ಸೌತ್. ಇವ್ರ ಎಂಪೈರ್ನ ಅಷ್ಟಕ್ಕೆ ತೊಗೊಂಡು ಸ್ಟಾರ್ಟಿಂಗು, ಆಮೇಲೆ ಇವಾಗ ವೆಸ್ಟ್ ಸೈಡ್ಗೆ ಕೊಂಕಣ್ ರೀಜನ್ ಏನಿದೆ ಅಲ್ಲಿವರೆಗೂ ಹೋಗುತ್ತೆ ಇವ್ರ ಎಂಪೈರು, ಸ್ಪ್ರೆಡ್ ಮಾಡ್ತಾರೆ. ಮತ್ತು ನೆಲ್ಲೂರು ಕಡಪ ಏನಿದೆ ಈಸ್ಟ್ ಕಡೆಗೆ ಆ ಸೈಡು, ಆಂಧ್ರ ಸೈಡು, ಮತ್ತು ನಾರ್ತ್ ಸೈಡ್ಗೆ ಕೃಷ್ಣಾ ನದಿ ಏನಿದೆ ಅಲ್ಲಿವರೆಗೂ ಹೋಗುತ್ತೆ, ಮತ್ತು ಸೌತ್ ಸೈಡ್ಗೆ ಕಾವೇರಿ ನದಿವರೆಗೂ ಕೂಡ ಇವ್ರ ಎಂಪೈರ್ನ ಸ್ಪ್ರೆಡ್ ಮಾಡ್ತಾರೆ. ಅಂದರೆ ತುಂಬ ದೊಡ್ಡದಾಗೆ ಬೆಳೆಸ್ತಾರೆ. ಈ ರೀತಿ ಇವ್ರ ಎಂಪೈರ್ಗೆ, ವಿಜಯನಗರ ಎಂಪೈರ್ಗೆ ತುಂಬ ಸ್ಟ್ರಾಂಗ್ ಫೌಂಡೇಶನ್ನು ಸಿಗುತ್ತೆ. ನೆಕ್ಸ್ಟ್ ಬಂದು ಬುಕ್ಕರಾಯ ಅಂತ. ಇವರು 1357-1377 ರೂಲ್ ಮಾಡ್ತಾರೆ. ಆಫ್ಟರ್ ಬ್ರದರ್ ಆಫ್ ಹರಿಹರ ಟುಕ್ ಓವರ್ ದಿ ಪವರ್ ಫ್ರಮ್ ಹಿಸ್ ಪವರ್ ಆಫ್ಟರ್ ಹಿಸ್ ಡೆತ್ ಬಿಕಾಸ್ ಹರಿಹರ ಆ್ಯಡ್ ನೋ ಸನ್. ನೋಡಿ ಏನಾಗುತ್ತೆ, ಬುಕ್ಕರಾಯ ಏನು ಮಾಡ್ತಾನೆ, ಹರಿಹರ ಆದಮೇಲೆ ನೆಕ್ಸ್ಟ್ ಇವನು ರಾಜ ಆಗ್ತಾನೆ. ಯಾಕಂದರೆ ಹರಿಹರಗೆ ಮಕ್ಕಳು ಯಾರು ಇರಲಿಲ್ಲ, ಅಂದರೆ ಗಂಡು ಮಕ್ಕಳು ಯಾರು ಇರಲಿಲ್ಲ, ಸಣ್ಣ ಇರಲಿಲ್ಲ. ಅದರಿಂದ ಏನಾಗುತ್ತೆ, ಬುಕ್ಕರಾಯ ಅವ್ರ ತಮ್ಮ ಇವನು ರಾಜ ಆಗ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ಇದು ಡೈನೆಸ್ಟಿ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಇವ್ರ ಅಣ್ಣ ತಮ್ಮ ಇವ್ರ ಫ್ಯಾಮಿಲಿಯಲ್ಲೇ ಇದೆ, ಇವ್ರ ವಂಶದಲ್ಲೇ ಇರೋದ್ರಿಂದ ಡೈನೆಸ್ಟಿ ಅದೇ ಕಂಟಿನ್ಯೂ ಆಗುತ್ತೆ. ಡ್ಯೂರಿಂಗ್ ಈಸ್ ರೂಲ್ ಇಸ್ ಸನ್ ಕಂಪಣ ವೈಡನ್ ದಿ ಎಂಪೈರ್ ಬೈ ಡಿಫೀಟಿಂಗ್ ದಿ ಸುಲ್ತಾನ್ ಆಫ್ ಮಧುರೈ. ನೋಡಿ, ಇವ್ರ ರೂಲಲ್ಲಿ ಏನಾಗುತ್ತೆ, ಈ ಬುಕ್ಕರಾಯನ ಮಗ ಒಬ್ಬ ಇರ್ತಾನೆ ಕಂಪಣ ಅಂತ ಹೇಳಿಬಿಟ್ಟು, ಅವರು ಮಧುರೈ ಸುಲ್ತಾನ್ನ ಸೋಲಿಸ್ಬಿಟ್ಟು ಇವ್ರ ಎಂಪೈರ್ನ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ತಾರೆ. ದಿಸ್ ವಾಸ್ ಎಕ್ಸ್ಪ್ಲೈನ್ಡ್ ಇನ್ ಎ ಬುಕ್ ಕಾಲ್ಡ್ ಮಧುರ ವಿಜಯಂ. ಇದರಲ್ಲಿ ಒಂದು ಮಧುರ ವಿಜಯಂ ಅನ್ನೋ ಬುಕ್ಕಲ್ಲಿ ಇದ್ರ ಬಗ್ಗೆ ಎಲ್ಲ ಫುಲ್ಲು ಬರೆದಿದ್ದಾರೆ. ಇದನ್ನು ಬರೆದಿರೋರು ಬಂದು, ವಿಚ್ ವಾಸ್ ರಿಟರ್ನ್ ಬೈ ಕಂಪನಾಸ್ ಕ್ವೀನ್ ಗಂಗಾದೇವಿ. ಅಂದರೆ ಕಂಪನ ಅನ್ನೋ ವ್ಯಕ್ತಿಯ ರಾಣಿ ಯಾರಿರ್ತಾರೆ, ಅವರ ವೈಫು ಗಂಗಾದೇವಿ ಅಂತ ಅವರು ಬರೆದಿರೋವಂಥದ್ದು. ಇದು ಬುಕ್ಕ ಕ್ಯಾಪ್ಚರ್ಡ್ ಪೆನುಕೊಂಡ ಬೈ ಡಿಫೀಟಿಂಗ್ ರೆಡ್ಡೀಸ್ ಆಫ್ ಕೊಂಡವಿಡು. ಅಂದರೆ ಬುಕ್ಕ ಏನು ಮಾಡ್ತಾರೆ, ಪೆನುಕೊಂಡ ಅಂತ ಒಂದು ಜಾಗ ಇರುತ್ತೆ ರೂಲ್, ಆ ಜಾಗನ ಬಂದು ಕೊಂಡವಿಡು ರೆಡ್ಡೀಸ್ ಅನ್ನೋ ಒಂದು ಡೈನೆಸ್ಟಿ ಅವರು ರೂಲ್ ಮಾಡ್ತಾ ಇರ್ತಾರೆ ಜನರು. ಅದನ್ನು ಕೂಡ ಇವರು ವಿಜಯನಗರ ಎಂಪೈರ್ ಒಳಗೆ ಸೇರಿಸ್ಕೊಳ್ತಾರೆ, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು. ಶ್ರವಣ ಬೆಳಗೊಳ ಇನ್ಸ್ಕ್ರಿಪ್ಷನ್ ಆಫ್ 1368 CE ಎಕ್ಸ್ಪ್ಲೇನ್ಸ್ ದಟ್ ಈ ಪ್ಯಾಸಿಫೈಡ್ ದಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ಜೈನ್ಸ್ ಆ್ಯಂಡ್ ವೈಷ್ಣವಾಸ್ ಆ್ಯಂಡ್ ಮೈಂಟೈನ್ ರಿಲಿಜಿಯಸ್ ಹಾರ್ಮೋನಿ ಆ್ಯಂಡ್ ಈಕ್ವಾಲಿಟಿ. ನೋಡಿ, ಶ್ರವಣ ಬೆಳಗೊಳ ಹತ್ರ, ನೀವು ಶ್ರವಣ ಬೆಳಗೊಳ ನೋಡಿದ್ದೀರಲ್ವಾ, ನೋಡಿ ಇದೇ ಶ್ರವಣ ಬೆಳಗೊಳ ಅಂತ ಹೇಳಿಬಿಟ್ಟು ಜೈನ್ ದೇವಾಲಯ ಅಲ್ಲಿರೋವಂಥದ್ದು.
ಅಲ್ಲಿ ಒಂದು ಇನ್ಸ್ಕ್ರಿಪ್ಷನ್ ಇದೆ, ಅದ್ರ ಪ್ರಕಾರ 1368 ಇಸ್ವಿಯಲ್ಲಿ ಮಾಡಿದ ಕೆತ್ತನೆ ಮಾಡಿರೋಂಥ ಇನ್ಸ್ಕ್ರಿಪ್ಷನ್. ಅದರಲ್ಲಿ ಏನಿದೆ, ಇವರು ಜೈನ್ಸ್ ಏನಿದ್ದಾರೆ ಅವ್ರಿಗೂ, ಮತ್ತು ವೈಷ್ಣವಾಸ್, ವೈಷ್ಣವಾಸ್ ಅಂತ ಹೇಳಿದ್ರೆ ವಿಷ್ಣುವನ ಪೂಜೆ ಮಾಡ್ತಾರಲ್ಲ ಅವರು, ಜೈನ್ಸ್ ಅಂದರೆ ಅದೊಂದು ಸಪ್ರೇಟ್ ರಿಲಿಜನ್, ಮಹಾವೀರ ಅದನ್ನು ಫಾಲೋ ಮಾಡ್ತಾರಲ್ಲ ಅವರು, ಇವರಿಬ್ಬರು ಮಧ್ಯದಂಥ ಇದ್ದಿದ್ದಂಥ ರಿಲಿಜಿಯಸ್ ಕಾನ್ಫ್ಲಿಕ್ಟ್ನ ಇವರು ಪ್ಯಾಸಿಫೈ ಮಾಡ್ತಾರೆ, ಅಂದರೆ ನಿಲ್ಲಿಸ್ಬಿಟ್ಟು ಅವರು ಎಲ್ಲರೂ ನೆಮ್ಮದಿಯಾಗಿರೋ ಹಾಗೆ ಮಾಡ್ತಾರೆ. ಇದರಿಂದ ಅಲ್ಲಿ ರಿಲಿಜಿಯಸ್ ಹಾರ್ಮೋನಿ ಮೈಂಟೈನ್ ಆಗುತ್ತೆ ಮತ್ತು ಎಲ್ಲರಿಗೂ ಈಕ್ವಾಲಿಟಿ ಸಿಗುತ್ತೆ. ಆಫ್ಟರ್ ಬುಕ್ಕರಾಯ ಹರಿಹರ ದಿ ಸೆಕೆಂಡ್, ನೋಡಿ ಬುಕ್ಕರಾಯ ಆದಮೇಲೆ ಹರಿಹರ ದಿ ಸೆಕೆಂಡ್ ಇವರು 1377-1404 ರೂಲ್ ಮಾಡ್ತಾರೆ. ಆಮೇಲೆ ಅವರಾದಮೇಲೆ ಬುಕ್ಕರಾಯ ಅಂತ, ಬುಕ್ಕರಾಯ ದಿ ಸೆಕೆಂಡ್ ಅಂತ. ನೆಕ್ಸ್ಟು ವಿರೂಪಾಕ್ಷ ದಿ ಸೆಕೆಂಡ್ ಅಂತ. ಏನಿದು ವಿರೂಪಾಕ್ಷ ದಿ ಸೆಕೆಂಡ್, ಬುಕ್ಕರಾಯ ದಿ ಸೆಕೆಂಡ್, ಇದೆಲ್ಲ ಏನು ಅಂತ ಹೇಳಿದ್ರೆ, ನೋಡಿ ಈಗಲೂ ಕೂಡ ಯಾರಾದರೂ ತಾತನ ಹೆಸರು ಮೊಮ್ಮಗಂಗಿಡೋದು ಆ ಥರ ಎಲ್ಲ ಮಾಡ್ತಾರಲ್ಲ ಆ ರೀತಿ. ಇವಾಗ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ತುಂಬ ದೊಡ್ಡ ವ್ಯಕ್ತಿ ಇದ್ದರು ಅಂದರೆ ಅವ್ರ ಹೆಸ್ರನ್ನ ನಾವು ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಇಡ್ತೀವಿ, ಆ ರೀತಿ ಇವರು ಹೆಸರಿಟ್ಟಿರೋವಂಥದ್ದು. ಹರಿಹರ ಅನ್ನೋದು ಫಸ್ಟು ಒಬ್ಬ ವ್ಯಕ್ತಿ ಯಾರು ಫೌಂಡರು, ಬುಕ್ಕ ಅನ್ನೋರು ಅವ್ರ ತಮ್ಮ, ಇವರು ಕೂಡ ಫೌಂಡರು, ಬುಕ್ಕರಾಯ ಆಯ್ತಲ್ವ. ನೆಕ್ಸ್ಟು ಬುಕ್ಕರಾಯ ಆದಮೇಲೆ ಏನಾಯಿತು, ಹರಿಹರ ದಿ ಸೆಕೆಂಡ್ ಅಂದರೆ ಹರಿಹರ ಅವ್ರ ಮೇಲೆ ಗೌರವಕ್ಕೋಸ್ಕರ ಇನ್ನೊಬ್ರಿಗೂ ಹರಿಹರ ಅಂತ ಹೆಸರಿಟ್ಟಿರ್ತಾರೆ, ಅವ್ರಿಗೆ ಹರಿಹರ ದಿ ಸೆಕೆಂಡ್ ಅಂತ ಕರೀತಾರೆ. ನಮ್ಮ ಕರ್ನಾಟಕ ಇದರಲ್ಲಿ ಇಮ್ಮಡಿ ಅಂತ ಕರೀತಾರೆ, ಅಂದರೆ ಎರಡನೇ ಹರಿಹರ ಅಂತ ಕರೀತಾ ಇರ್ತಾರೆ. ಹಾಗೆ ನೆಕ್ಸ್ಟು ಅವರಾದಮೇಲೆ ಹರಿಹರ ದಿ ಸೆಕೆಂಡ್ ಆದಮೇಲೆ ಬುಕ್ಕರಾಯ ದಿ ಸೆಕೆಂಡ್, ಮತ್ತು ಬುಕ್ಕರಾಯ ಅವ್ರ ಮೇಲೆ ಗೌರವಕ್ಕೆ ಬುಕ್ಕರಾಯ ಅನ್ನೋ ಹೆಸರಿಟ್ಟಿರ್ತಾರೆ, ಅವರು ಬರ್ತಾರೆ ನೆಕ್ಸ್ಟು. ಆಮೇಲೆ ವಿರೂಪಾಕ್ಷ ಅಂತ, ಇವ್ರ ಫ್ಯಾಮಿಲಿಯಲ್ಲಿ ಯಾರೋ ವಿರೂಪಾಕ್ಷ ಅಂತ ಇರೋವಂಥವ್ರ ಹೆಸರು, ಮತ್ತೆ ಇವ್ರಿಗೆ ಇಟ್ಟಿರ್ತಾರೆ, ಅವರು 1404 1406 ವರೆಗೂ. ಆಮೇಲೆ ದೇವರಾಯ ದಿ ಫಸ್ಟ್, ಅಂದರೆ ಇವರೇ ಮೊದಲನೇ ದೇವರಾಯ ಅಂತ, ಇವರು 1406-1422 ವರೆಗೂ ರೂಲ್ ಮಾಡ್ತಾರೆ. ಆಮೇಲೆ ವೀರ ವಿಜಯರಾಯ ಅಂತ 1422-1424 ವರೆಗೂ ರೂಲ್ ಮಾಡ್ತಾರೆ ವಿಜಯನಗರ ಎಂಪೈರ್ನ. ಇದಿಷ್ಟಾದಮೇಲೆ ಇವಾಗ ನೋಡಿ ಇಲ್ಲಿ ಯಾರ್ಯಾರು ಯಾವ್ಯಾವ ಟೈಮಲ್ಲಿ ರೂಲ್ ಮಾಡಿದ್ರು ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ 1336 ಹಿಡಿದು 57 ಒಬ್ಬರು, 57-77 ವರೆಗೂ ಒಬ್ಬರು, 1404 ಈ ರೀತಿ ಕಂಟಿನ್ಯೂ ಆಗಿದೆ. ನೋಡಿ 1424 ಆದಮೇಲೆ ಏನು ವಿಜಯನಗರ ಎಂಪೈರ್ ಏನು ಎಂಡ್ ಆಗಲ್ಲ, ಅಥವಾ ಈ ಡೈನೆಸ್ಟಿ ಕೂಡ ಏನು ಎಂಡ್ ಆಗಲ್ಲ. ಆಮೇಲೆ ಯಾರು ಬರ್ತಾರೆ, ದೇವರಾಯ ದಿ ಸೆಕೆಂಡ್. ಏನಕ್ಕೆ ಡೈರೆಕ್ಟಾಗಿ ಇವ್ರ ಬಗ್ಗೆ ಹೇಳಿದ್ದಾರೆ, ಇವರೆಲ್ಲರ ಬಗ್ಗೆ ಹೇಳಿಲ್ಲ ಅಂತೇಳಿದ್ರೆ, ಇವರೆಲ್ಲ ಅಷ್ಟು ಕಾಂಟ್ರಿಬ್ಯೂಷನ್ಸ್ ಏನು ಕೊಟ್ಟಿಲ್ಲದೇ ಇರ್ಬೋದು, ಅಥವಾ ಅವ್ರ ಬಗ್ಗೆ ನಮ್ಮ ಹತ್ರ ಡೀಟೇಲ್ಸ್ ಜಾಸ್ತಿ ಇಲ್ಲದೇ ಇರ್ಬೋದು, ಯಾವ ಬುಕ್ಸಲ್ಲಿರ್ಬೋದು ಅಥವಾ ಕತೆಗಳಲ್ಲಿರ್ಬೋದು, ಅವ್ರ ಬಗ್ಗೆ ನಮ್ಮ ಹತ್ರ ತುಂಬ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಅವ್ರ ಬಗ್ಗೆ ಏನೂ ಕೊಟ್ಟಿಲ್ಲ ಅಂತ ಅಷ್ಟೆ. ಈಗ ದೇವರಾಯ ದಿ ಸೆಕೆಂಡ್ ಅಥವಾ ಪ್ರೌಢ ದೇವರಾಯ ಅಂತ ಕೂಡ ಕರೀತಾ ಇರ್ತಾರೆ, ಇವರು 1424-1446 ವರೆಗೂ ರೂಲ್ ಮಾಡ್ತಾರೆ ಇದೇ ಡೈನೆಸ್ಟಿಯಲ್ಲಿ. ಇವರು ಸಂಗಮ ಡೈನೆಸ್ಟಿಗೆ ತುಂಬ ಫೇಮಸ್ ರಾಜ, ಆ್ಯಂಡ್ ಇಸ್ ಪೀರಿಯಡ್ ವಾಸ್ ಸಿಗ್ನಿಫಿಕೆಂಟ್ ಇನ್ ವಿಜಯನಗರ ಡೈನೆಸ್ಟಿ. ಇವ್ರ ಟೈಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವಿಜಯನಗರ ಡೈನೆಸ್ಟಿಗೆ. ಆಫ್ಟರ್ ಇ ಟುಕ್ ಓವರ್ ದಿ ಪವರ್ ಇ ಬಿಲ್ಟ್ ಎ ನ್ಯೂ ಆರ್ಮಿ ಇನ್ಕ್ಲೂಡಿಂಗ್ ಮುಸ್ಲಿಂ ಸೋಲ್ಜರ್ಸ್ ಹೂ ಹ್ಯಾಡ್ ಆರ್ಚರಿ ಆ್ಯಂಡ್ ಹಾರ್ಸ್ ಟೈಮಿಂಗ್ ಸ್ಕಿಲ್ಸ್. ನೋಡಿ ಇವರು ಅಧಿಕಾರಕ್ಕೆ ಬಂದ ನಂತರ ಏನು ಮಾಡ್ತಾರೆ, ಇವರು ಹೊಸ ಆರ್ಮಿನ ಕಟ್ತಾರೆ. ಹೊಸ ಆರ್ಮಿನ ಕಟ್ಟೋದು ಅಂತ ಹೇಳಿದ್ರೆ ಅದೇನು ಬಿಲ್ಡಿಂಗ್ ಎಲ್ಲ ಕಟ್ಟೋದಕ್ಕೆ, ಏನು ಮಾಡ್ತಾರೆ ಒಳ್ಳೆ ಒಳ್ಳೆ ಟ್ಯಾಲೆಂಟೆಡ್ ಟ್ರೈನರ್ಸ್ನ ತರ್ಕೊಂಬಂದು ಇವರ ಸೈನಿಕರಿಗೆ ಟ್ರೈನಿಂಗ್ ಕೊಡಿಸ್ತಾರೆ. ಆ ರೀತಿ ಇವರ ಆರ್ಮಿಯಲ್ಲಿ ಬಂದು ಮುಸ್ಲಿಂ ಸೋಲ್ಜರ್ಸ್ ಕೂಡ ಇರ್ತಾರೆ. ಯಾಕೆಂತ ಹೇಳಿದ್ರೆ ಮುಸ್ಲಿಮ್ಸ್ ಅಂತ ಹೇಳಿದ್ರೆ ಇಲ್ಲಿರೋಂಥ ಮುಸ್ಲಿಮ್ಸ್ ಕೂಡ ಹೌದು, ಮತ್ತು ಬೇರೆ ಕಡೆಯಿಂದನೂ ಕರೆಸ್ಕೊಂಬಂದಿರ್ತಾರೆ. ಈಗ ಅರಬ್ಸಿಂದ ಅಲ್ಲಿ ಆರ್ಚರಿ ಮತ್ತು ಕುದುರೆ ಸಾಕಾಣಿಕೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ, ಅದಕ್ಕೆ ಇವರು ಅಲ್ಲಿಂದ ಕರ್ಕೊಂಬಂದು ಇಲ್ಲೆಲ್ಲ ಟ್ರೈನಿಂಗ್ಸ್ ಕೊಟ್ಟಿರ್ತಾರೆ. ಜೊತೆಗೆ ಇಲ್ಲೂ ಕೂಡ ಇರೋಂಥ ಮುಸ್ಲಿಂ ಸೋಲ್ಜರ್ಸ್ನ ಎನ್ರೋಲ್ ಮಾಡ್ಕೊಂಡಿರ್ತಾರೆ. ವಿತ್ ದಿ ಹೆಲ್ಪ್ ಆಫ್ ದಿಸ್ ಆರ್ಮಿ ಡಿಫೀಟೆಡ್ ರೆಡ್ಡಿ ಲೀಡರ್ಸ್ ಆಫ್ ಕೊಂಡವಿಡು ರೀಜನ್. ಕೊಂಡವಿಡು ಜಾಗದಲ್ಲಿ ರೆಡ್ಡಿ ಲೀಡರ್ಸ್ ಅಂದರೆ ಇವರೆಲ್ಲ ಸೇರಿ ಒಂದು ಗ್ರೂಪ್ ಮಾಡಿಕೊಂಡು ರೂಲ್ ಮಾಡ್ತಾ ಇರ್ತಾರೆ ರೆಡ್ಡೀಸ್. ಆ ಜಾಗನ ಕೂಡ ಇವರು ಡಿಫೀಟ್ ಮಾಡಿ ತಗೊಳ್ತಾರೆ. ಈ ಡಿಫೆಂಡೆಡ್ ಫೇಮಸ್ ಮುದ್ಗಲ್ ಫೋರ್ಟ್ ರಾಯಚೂರ್ ಆ್ಯಂಡ್ ಬಂಕಾಪುರ್ ಬೈ ಫೈಟಿಂಗ್ ವಿತ್ ಅಹಮದ್ ಶಾ ಆಫ್ ಬಹಮನಿ ಸುಲ್ತಾನ್ಸ್. ಅಹಮದ್ ಶಾ ಅಂತ ಇರ್ತಾನೆ ಬಹಮನಿ ಸುಲ್ತಾನ್ ಇದರಲ್ಲಿ, ಅದು ನೆಕ್ಸ್ಟ್ ಬರುತ್ತೆ ಬಹಮನಿಸ್ ಯಾರು ಅಂತ. ಅದು ಒಂದು ವಿಜಯನಗರ ಎಂಪೈರ್ ತಾನೆ, ಅದು ಒಂದು ಬಹಮನಿ ಎಂಪೈರ್ ಅಂದ್ಕೊಳ್ಳಿ, ಅದು ಒಂದು. ಅಲ್ಲಿ ಅವನು ಅಹಮದ್ ಶಾ ಏನು ಮಾಡ್ತಾನೆ, ಇವ್ರನ್ನ ಅಟ್ಯಾಕ್ ಮಾಡ್ತಾ ಇರ್ತಾನೆ ವಿಜಯನಗರ ಅವ್ರನ್ನ. ಆದರೆ ಅವರಿಂದ ಅವ್ರು ಅಟ್ಯಾಕ್ ಮಾಡಿದ್ರು ಏನು ಮಾಡದೇ ಇರೋ ಥರ ನೋಡ್ಕೊಳ್ತಾರೆ. ಇಸ್ ಬ್ರೇವ್ ಕಮಾಂಡರ್ ಕಾಲ್ಡ್ ಲಕ್ಕಣ್ಣ ದಂಡೇಶ ಡಿಫೀಟೆಡ್ ದಿ ಕಿಂಗ್ಸ್ ಆಫ್ ಕೇರಳ ಆ್ಯಂಡ್ ಶ್ರೀಲಂಕಾ ಆ್ಯಂಡ್ ಕಲೆಕ್ಟೆಡ್ ಟ್ರೆಷರ್ ಆ್ಯಂಡ್ ಟ್ರಿಬ್ಯೂಟ್ ಇನ್ ಕ್ಯಾಶ್ ಫ್ರಮ್ ದೆಮ್. ನೋಡಿ ಇವರು ಫೇಮಸ್, ಇವರು ಒಬ್ಬರು ಕಮಾಂಡರ್ ಇರ್ತಾರೆ. ಕಮಾಂಡರ್ ಅಂತ ಹೇಳಿದ್ರೆ ಆರ್ಮಿಗೆ ಲೀಡರ್, ರಾಜನೇ ಹೋಗಿ ಯುದ್ಧ ಮಾಡಲ್ಲ ಯಾವತ್ತೂ, ಕೆಲವು ಕೇಸಲ್ಲಿ ಮಾಡ್ತಾರೆ ಆದರೆ ನಾರ್ಮಲಾಗಿ ರಾಜ ಹೋಗಲ್ಲ. ರಾಜನ ಅಂಡರ್ಲಿ ಎಷ್ಟೊಂದು ಜನ ಲೀಡರ್ಸ್ ಕಮಾಂಡರ್ಸ್ ಇರ್ತಾರೆ, ಅವರು ಇಷ್ಟಿಷ್ಟು ಅಂತ ಆರ್ಮಿ ಇರುತ್ತೆ ಅವ್ರ ಹತ್ರ, ಅವ್ರಿಷ್ಟು ಆರ್ಮಿ ಇರುತ್ತೆ, ಅವ್ರಿಗೆ ಇಷ್ಟೊಂದು ದುಡ್ಡು ಕೊಡ್ತಾರೆ, ಇವರು ಕರ್ಕೊಂಬಂದು ಯುದ್ಧ ಮಾಡೋದು ಈ ರೀತಿ. ಅವರೊಂದು ಸ್ವಲ್ಪ ಲೀಡರ್ ಅಂದ್ಕೊಳ್ಳಿ ಆ ರೀತಿ.
ಅವರೊಬ್ಬರಿರ್ತಾರೆ ಲಕ್ಕಣ್ಣ ದಂಡೇಶ ಅಂತ. ಇವ್ರೇನು ಮಾಡಿದ್ರು, ಕೇರಳ ಶ್ರೀಲಂಕಾನ ಕೂಡ ಅಟ್ಯಾಕ್ ಮಾಡಿ ಅಲ್ಲಿರೋಂಥ ರಾಜರ ಹತ್ರದಿಂದ ಇವರು ಟ್ರಿಬ್ಯೂಟ್ ತೊಗೊಳ್ತಾರೆ, ಅಂದರೆ ದುಡ್ಡು ತೊಗೊಳ್ತಾರೆ, ನಮಗೆ ನೀವು ಸರೆಂಡರ್ ಆಗಿದ್ದೀರಾ ಇಷ್ಟು ದುಡ್ಡು ಕೊಡಿ ಅಂತ ಹೇಳಿಬಿಟ್ಟು. ಪ್ರೌಢದೇವರಯ್ಯ ಹೂ ಹ್ಯಾಡ್ ರಿಲಿಜಿಯಸ್ ಟಾಲರೆನ್ಸ್ ಬಿಲ್ಡ್ ಜೈನ್ ಆ್ಯಂಡ್ ವೈಷ್ಣವ ಟೆಂಪಲ್ಸ್ ಇನ್ ಕ್ಯಾಪಿಟಲ್ ಆ್ಯಂಡ್ ಹಿ ಪರ್ಮಿಟೆಡ್ ಟು ಬಿಲ್ಡ್ ಮಾಸ್ಕ್ಸ್ ಆಲ್ಸೋ. ನೋಡಿ, ಪ್ರೌಢದೇವರಯ್ಯ ರಿಲಿಜನ್ ಬಗ್ಗೆ ಅಷ್ಟು ಏನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಎಲ್ಲ ರಿಲಿಜನ್ನು ಒಂದೇ, ಏನು ಬೇಕಾದ್ರೂ ಮಾಡ್ಬೋದು ಅಂತೇಳೋರು. ಇವರು ಎಷ್ಟೊಂದು ಜೈನ್ ಟೆಂಪಲ್ಸ್ನು ಕೂಡ ಕಟ್ಟಿಸ್ತಾರೆ, ಮತ್ತು ವೈಷ್ಣವ ಟೆಂಪಲ್ಸ್ನ ಕೂಡ ಕಟ್ಟಿಸ್ತಾರೆ ಇಲ್ಲಿ ಇವ್ರ ಕ್ಯಾಪಿಟಲ್ ಸಿಟಿಯಲ್ಲಿ. ಆ್ಯಂಡ್ ಹಿ ಪರ್ಮಿಟೆಡ್ ಟು ಬಿಲ್ಡ್ ಮಾಸ್ಕ್ಸ್ ಆಲ್ಸೋ, ಅಂದರೆ ಮಸೀದಿಗಳನ್ನ ಕಟ್ಟೋಕ್ಕೂ ಕೂಡ ಪರ್ಮಿಷನ್ ಕೊಡ್ತಾರೆ. ತೆಲುಗು ಪೊಯೆಟ್ ಶ್ರೀನಾಥ, ಸಾನ್ಸ್ಕ್ರಿಟ್ ಫಿಲಾಸಫರ್ ದಿಂಡಿಮ ಆ್ಯಂಡ್ ಕನ್ನಡ ಪೊಯೆಟ್ ಆ್ಯಂಡ್ ದಿ ಮಿನಿಸ್ಟರ್ ಲಕ್ಕಣ್ಣ ದಂಡೇಶ್ ವೆರ್ ಶೆಲ್ಟರ್ಡ್ ಇನ್ ಇಸ್ ಕಿಂಗ್ಡಮ್. ನೋಡಿ, ಪ್ರೌಢದೇವರ ಆಸ್ಥಾನದಲ್ಲಿ ಇವರೆಲ್ಲ ಕೂಡ, ಇಷ್ಟೊಂದು ಪೊಯೆಟ್ಸ್ ಇರ್ಬೋದು, ಒಳ್ಳೆ ಒಳ್ಳೆ ವ್ಯಕ್ತಿಗಳಿರ್ಬೋದು, ಇವರೆಲ್ಲ ಕೂಡ ಆಶ್ರಯ ಪಡೆದಿದ್ದರು. ಆಶ್ರಯ ಪಡೆದಿದ್ರು ಅಂದರೆ ಅವ್ರ ಜೀವನಕ್ಕೆ ಬೇಕಾಗಿರೋಂಥ ಖರ್ಚಿಗೆ ಬೇಕಾಗಿರೋಂಥ ದುಡ್ಡು, ಅವ್ರ ಮನೆ ಅದೆಲ್ಲ ಕೊಟ್ಟು ರಾಜ ಅವ್ರಿಗೆ ಆಶ್ರಯ ಕೊಡ್ತಾ ಇದ್ದ. ವೀರಶೈವಿಸಂ ಗಾಟ್ ರಿಸರೆಕ್ಟೆಡ್ ಇನ್ ದಿಸ್ ಪೀರಿಯಡ್. ವೀರಶೈವಿಸಂ ಕೂಡ ಇದು ಒಂದು ರಿಲಿಜಿಯಸ್ ಗ್ರೂಪ್, ಇದು ಕೂಡ ರಿಸರೆಕ್ಟ್ ಆಗುತ್ತೆ ಈ ಪೀರಿಯಡಲ್ಲಿ. ನೋಡಿ, ಪರ್ಷಿಯನ್ ಅಂಬಾಸಿಡರ್ ಒಬ್ಬ ಇರ್ತಾನೆ, ಅಬ್ದುಲ್ ರಜಾಕ್ ಅಂತ. ನೋಡಿ, ಪರ್ಷಿಯನ್ ಅಂಬಾಸಿಡರ್ ಅಂತೇಳಿದ್ರೆ, ಪರ್ಷಿಯಾ ಅಂತೇಳಿದ್ರೆ ಈಗ ಇರಾನ್ ದೇಶ ಇದೆಯಲ್ಲ, ಆ ದೇಶನ ಅವಾಗ ಪರ್ಷಿಯಾ ಅಂತ ಕರಿತಾಯಿದ್ರು. ಆ ಜಾಗದ ಅಂಬಾಸಿಡರ್ ಒಬ್ಬ ಇರ್ತಾನೆ, ಅಬ್ದುಲ್ ರಜಾಕ್ ಅಂತೇಳ್ಬಿಟ್ಟು. ಅಂಬಾಸಿಡರ್ ಅಂತೇಳಿದ್ರೆ, ಈಗ ಆ ರಾಜ ಇಲ್ಲಿ ರಾಜನ ಆಸ್ಥಾನಕ್ಕೆ ಒಬ್ಬರನ್ನ ಕಳಿಸಿರ್ತಾನೆ, ಇವನು ಇಲ್ಲಿ ಏನೇನು ನಡೆಯುತ್ತೆ ಅಂದ್ಬಿಟ್ಟು ಆ ರಾಜನಿಗೆ ಹೇಳೋ ಅಂಥದ್ದು, ಒಬ್ಬರು ಫ್ರೆಂಡ್ ಥರ. ಹಾಗೆ ಅವರು ವಿಜಯನಗರ ಕಿಂಗ್ಡಮ್ನ ವಿಸಿಟ್ ಮಾಡಿದಾಗ ಪ್ರೌಢದೇವರಾಯ ರೂಲ್ ಮಾಡ್ತಾ ಇರ್ತಾನೆ. ಆಗ ಅಬ್ದುಲ್ ರಜಾಕ್ ಏನು ಬರೆದಿದ್ದಾನೆ ಅವನ ಬುಕ್ಸಲ್ಲಿ, ಅದರಲ್ಲಿ ಅಂದರೆ, ಐ ಹ್ಯಾವ್ ಸೀನ್ ಸಚ್ ಎ ರಿಚ್ ಕಿಂಗ್ಡಮ್ ಲೈಕ್ ವಿಜಯನಗರ್ ಕಿಂಗ್ಡಮ್ ಫಾರ್ ದಿ ಫಸ್ಟ್ ಟೈಮ್. ಅಂದರೆ, ನಾನು ವಿಜಯನಗರ್ ಕಿಂಗ್ಡಮ್ ಥರ ತುಂಬ ರಿಚ್, ತುಂಬ ಶ್ರೀಮಂತ ಕಿಂಗ್ಡಮ್ನ ನಾನು ಮೊದಲನೇ ಸರಿ ನೋಡ್ತಾ ಇದ್ದೀನಿ ಅಂತ ಬರೆದಿದ್ದಾನೆ. ದಿ ಕ್ಯಾಪಿಟಲ್ ಹ್ಯಾಸ್ 7 forts ಆ್ಯಂಡ್ ರಾಜಾಸ್ ಆರ್ಮಿ ಹ್ಯಾಸ್ ಲ್ಯಾಕ್ಸ್ ಆಫ್ ಸೋಲ್ಜರ್ಸ್. ಅಂದರೆ ಕ್ಯಾಪಿಟಲ್ ಅಂದರೆ ಅವ್ರ ಕ್ಯಾಪಿಟಲ್ ಸಿಟಿ ಹಂಪಿಯಲ್ಲಿ ಬಂದು 7 kotas ಇದೆ ಅಂತ ಬರೀತಾನೆ. ಮತ್ತು ರಾಜನ ಆರ್ಮಿಯಲ್ಲಿ, ರಾಜನ ಆರ್ಮಿ ಟೋಟಲಾಗಿ 100,000 ಜನ ಇದ್ದಾರೆ ಅಂತ ಕೂಡ ಬರೆದಿರ್ತಾನೆ. ನೋಡಿ, ಪ್ರೌಢದೇವರಾಯಗೆ ಎಷ್ಟೊಂದು ಟೈಟಲ್ಸ್ ಕೂಡ ಕೊಡ್ತಾರೆ. ಈಗ ಕೂಡ ಪದ್ಮಭೂಷಣ, ಪದ್ಮವಿಭೂಷಣ ಅವಾರ್ಡ್ ಥರ ಎಲ್ಲ ಕೊಡ್ತಾರಲ್ಲ ಟೈಟಲ್ಸು, ಅದೇ ರೀತಿಯೇ ಆಗಲೂ ಕೊಟ್ಟಿದ್ದರು. ಏನೇನು ಕೊಟ್ಟಿದ್ರು, ಗಜವೆಂಟೆಗಾರ ಅಂತೇಳ್ಬಿಟ್ಟು, ಚತುಸಮುದ್ರ ದೀಸ್ವರ ಅಂತ, ಹರಿರಾಯ ಅವಿಬಾದ ಅಂತ, ಈ ರೀತಿ ಎಷ್ಟೊಂದು ಟೈಟಲ್ಸ್ ಎಲ್ಲ ಬಂದಿರುತ್ತೆ. ಆಫ್ಟರ್ ಇಸ್ ಡೆತ್ ಇನ್ 1446 CE, ಈ ಸನ್ ಮಲ್ಲಿಕಾರ್ಜುನ ಆ್ಯಂಡ್ ದೆನ್ ವಿರೂಪಾಕ್ಷ ದಿ ಥರ್ಡ್ ರೂಲ್ಡ್ ವಿಜಯನಗರ. ನೋಡಿ, ಪ್ರೌಢದೇವರಾಯ ಎಕ್ಸ್ಪೈರ್ ಆದಮೇಲೆ, ತೀರ್ಕೊಂಡ್ಮೇಲೆ ಅವ್ರ ಮಗ ಒಬ್ಬ ಇರ್ತಾನೆ ಮಲ್ಲಿಕಾರ್ಜುನ, ಮತ್ತು ಅವರು ರೂಲ್ ಮಾಡ್ತಾರೆ 1446 1465 ಅದಾದಮೇಲೆ ವಿರೂಪಾಕ್ಷ ದಿ ಥರ್ಡ್ ಅನ್ನೋರು 1465 1485 ವಿಜಯನಗರನ ರೂಲ್ ಮಾಡ್ತಾರೆ. ದೀಸ್ ವೇರ್ ವೀಕ್ ರೂಲರ್ಸ್ ಆ್ಯಂಡ್ ಬಿಕಾಸ್ ಆಫ್ ದಿಸ್ ಎ ಸ್ಟ್ರಾಂಗ್ ಕಮಾಂಡರ್ ಸಳುವ ನರಸಿಂಹ ಕ್ಯಾಪ್ಚರ್ಡ್ ದಿ ಕ್ಯಾಪಿಟಲ್. ನೋಡಿ, ಈ ಇಬ್ಬರು ರಾಜರು ಬಂದು ತುಂಬ ವೀಕ್ ರಾಜರು ಇರ್ತಾರೆ, ಅಂದರೆ ಇವರಿಗೆ ಅಡ್ಮಿನಿಸ್ಟ್ರೇಷನ್ ಅಷ್ಟು ಗೊತ್ತಿರಲ್ಲ, ಬೇರೆ ಪೊಲಿಟಿಕಲ್ ಕನೆಕ್ಷನ್ಸ್ ಕಮ್ಮಿ ಆಗಿರುತ್ತೆ. ಆ ರೀತಿ ಆವಾಗ ಏನಾಗುತ್ತೆ, ಇವರು ಕಮಾಂಡರ್ ಒಬ್ಬ ಇರ್ತಾನೆ, ಸ್ಟ್ರಾಂಗ್ ಕಮಾಂಡರ್ ಅಂದರೆ ಸೈನ್ಯ ಎಲ್ಲ ನೋಡೋವಂಥವನು, ಆ ಥರ ಆ ವ್ಯಕ್ತಿ ಸಳುವ ನರಸಿಂಹ ಅನ್ನೋ ವ್ಯಕ್ತಿ ಕ್ಯಾಪ್ಚರ್ ಮಾಡ್ಕೊತಾನೆ ಈ ಕ್ಯಾಪಿಟಲ್ನ, ಅಂದರೆ ಹಂಪಿನ ಮಾಡಿಕೊಂಡು. ಇದರಿಂದ ಏನಾಗುತ್ತೆ, ಸಂಗಮ ಡೈನೆಸ್ಟಿ ಎಂಡ್ ಆಗುತ್ತೆ ಅಲ್ಲಿಗೆ, ಮತ್ತು ಸುಳುವ ಡೈನೆಸ್ಟಿ ಅಥವಾ ಸಳುವ ಡೈನೆಸ್ಟಿ ಸ್ಟಾರ್ಟ್ ಆಗುವಂಥದ್ದು. 1485 ನಿಂತೋಗುತ್ತೆ ಈ ಡೈನೆಸ್ಟಿ. ನೋಡಿ, ಸಂಗಮ ಡೈನೆಸ್ಟಿ 1485 ಎಂಡ್ ಆದಮೇಲೆ ಸಳುವ ಡೈನೆಸ್ಟಿ ಸ್ಟಾರ್ಟ್ ಆಗುತ್ತೆ, ಯಾರಿಂದ, ಸಳುವ ನರಸಿಂಹ ಅನ್ನೋಂಥ ವ್ಯಕ್ತಿಯಿಂದ. ಆಫ್ಟರ್ ಟೇಕಿಂಗ್ ಓವರ್ ದಿ ಪವರ್ ಇನ್ 1485 ಸಳುವ ನರಸಿಂಹ ರೂಲ್ಡ್ ಫಾರ್ 6 years ಆ್ಯಂಡ್ ಡೈಡ್ ಇನ್ 1491. ನೋಡಿ, ಇನ್ನು 6 ಮಾತ್ರ ರೂಲ್ ಮಾಡ್ತಾನೆ ಸಳುವ ನರಸಿಂಹ ಅನ್ನೋಂಥ ವ್ಯಕ್ತಿ. ರೂಲ್ ಮಾಡಿದ್ಮೇಲೆ ಏನಾಗುತ್ತೆ, ಸತ್ತೋಗ್ಬಿಡ್ತಾನೆ 1491. ಈಸ್ ಚಿಲ್ಡ್ರನ್ ವೇರ್ ಮೈನರ್ಸ್ ವೆನ್ ಹಿ ಡೈಡ್ ಆ್ಯಂಡ್ ಬಿಕಾಸ್ ಆಫ್ ದಿಸ್ ಕಿಂಗ್ಡಮ್ ವಾಸ್ ಇನ್ ದಿ ಪ್ರೊಟೆಕ್ಷನ್ ಆಫ್ ಕಮಾಂಡರ್ ಕಾಲ್ಡ್ ತುಳುವ ನರಸನಾಯಕ ಫ್ರಮ್ 1491 to 1503. ನೋಡಿರಿ, ಇವನು 6 ರೂಲ್ ಮಾಡಿದ ತಕ್ಷಣ ಸತ್ತೋದ್ಮೇಲೆ ಏನಾಗುತ್ತೆ, ಅವ್ರ ಮಕ್ಕಳು ಇನ್ನೂ ತುಂಬ ಚಿಕ್ಕ ಮಕ್ಕಳು ಇರ್ತಾರೆ. ಆವಾಗ ಒಬ್ಬ ವ್ಯಕ್ತಿ ಇರ್ತಾನೆ ತುಳುವ ನರಸನಾಯಕ ಅಂತ, ಆ ವ್ಯಕ್ತಿ ಇವ್ರ ಕಿಂಗ್ಡಮ್ನ ನೋಡ್ಕೊತಾ ಇರ್ತಾನೆ, ಅಂದರೆ ಮಕ್ಕಳನ್ನ ಸೇಫ್ಟಿಯಾಗಿ ಇಟ್ಕೊಂಡು ಅವ್ರ ಬದಲು ಈ ವ್ಯಕ್ತಿ ನೋಡ್ಕೊಳ್ತಾ ಇರ್ತಾರೆ ಎಲ್ಲಿವರೆಗೂ, 1503. ನೆಕ್ಸ್ಟ್ ಬಂದು ತುಳುವ ಡೈನೆಸ್ಟಿ ಬರುತ್ತೆ, ನೋಡೋಣ. ಇನ್ 1505 CE ವೀರ ನರಸಿಂಹ ಸನ್ ಆಫ್ ತುಳುವ ನರಸನಾಯಕ ಸ್ಟಾರ್ಟೆಡ್ ದಿ ರೂಲ್ ಆಫ್ ತುಳುವ ಡೈನೆಸ್ಟಿ. ಈ ತುಳುವ ನರಸನಾಯಕ ರೂಲ್ ಮಾಡ್ತಾ ಇರ್ತಾನೆ ಅದ್ರ ಪ್ರಕಾರ. ಅದಾದಮೇಲೆ 1505 ಏನಾಗುತ್ತೆ, ಈ ತುಳುವ ನರಸನಾಯಕನ ಮಗ ವೀರ ನರಸಿಂಹ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾನೆ, ಇವನು ತುಳುವ ಡೈನೆಸ್ಟಿ ಅಂತ ಹೊಸ ಡೈನೆಸ್ಟಿನ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ನೋಡಿ, ಇಲ್ಲೇನಾಗಿದೆ, ಈ ಮಕ್ಕಳು ರೂಲ್ ಮಾಡ್ತಾ ಇದ್ದಾಗ ಆ ಮಕ್ಕಳೇ ರಾಜರಾಗಿರ್ತಾರೆ, ಆದರೆ ರೂಲೆಲ್ಲ ಬಂದು ನರಸನಾಯಕ ನೋಡ್ತಾ ಇರೋವಂಥದ್ದು. ಇವಾಗ ಏನಾಗುತ್ತೆ,
ನರಸನಾಯಕ ಜಸ್ಟ್ ಒಂದು ಪ್ರೈಮ್ ಮಿನಿಸ್ಟರ್ ಥರ, ಇಲ್ಲಾಂದರೆ ಒಂದು ಬೇರೆ ಮಿನಿಸ್ಟರ್ ಥರ, ಒಬ್ಬರು ರೀಜೆಂಟ್ ಥರ, ಈ ಥರ ಅಂದ್ಕೊಳ್ಳಿ. ಈಗ 1505 ಬಂದು ಆ ಡೈನೆಸ್ಟಿನೇ ಎಂಡ್ ಮಾಡಿ ವೀರ ನರಸಿಂಹ ಅನ್ನೋಂಥ ವ್ಯಕ್ತಿ ಹೊಸ ಡೈನೆಸ್ಟಿ, ಇನ್ಮೇಲೆ ನಾನೇ ರಾಜ ಅಂತ ಘೋಷಣೆ ಮಾಡ್ಕೊಳ್ಳೋದು, ಆವಾಗ ಹೊಸ ಡೈನೆಸ್ಟಿ ಅಂತ ಕರಿತೀವಿ ವೀರ ನರಸಿಂಹ ಅಂತ. ಇವರು ತುಳುವ ಡೈನೆಸ್ಟಿ ಸ್ಟಾರ್ಟ್ ಮಾಡ್ತಾರೆ. ಆಫ್ಟರ್ ಇಸ್ ಡೆತ್ ಇನ್ 1509 ಇಸ್ ಬ್ರದರ್ ಕೃಷ್ಣದೇವರಾಯ ಕೇಮ್ ಟು ಪವರ್. ನೋಡಿ, ತುಳುವ ಡೈನೆಸ್ಟಿ ಸ್ಥಾಪಕ ವೀರ ನರಸಿಂಹ ಎಕ್ಸ್ಪೈರ್ ಆದಮೇಲೆ ಏನಾಗುತ್ತೆ, ಅವರ ಬ್ರದರ್ ಕೃಷ್ಣದೇವರಾಯ ಅನ್ನೋರು ಅಧಿಕಾರಕ್ಕೆ ಬರ್ತಾರೆ. ಈಗ ಈ ಒಂದು ಫೇಮಸ್ ರಾಜರೊಬ್ಬರ ಬಗ್ಗೆ ನೋಡೋಣ, ಕೃಷ್ಣದೇವರಾಯ ಅಂತ. ಇವರು 1509 1529 ರೂಲ್ ಮಾಡ್ತಾರೆ. ಈ ವಾಸ್ ದಿ ಫೇಮಸ್ ಆ್ಯಂಡ್ ಗ್ರೇಟೆಸ್ಟ್ ಕಿಂಗ್ ಅಮಾಂಗ್ ಅದರ್ ವಿಜಯನಗರ ಕಿಂಗ್ಸ್. ಇವರು ಎಲ್ಲ ವಿಜಯನಗರ ರಾಜರಲ್ಲೂ ಕೂಡ ತುಂಬ ಫೇಮಸ್ ಮತ್ತು ತುಂಬ ಇಂಪಾರ್ಟೆಂಟು ಮತ್ತು ಗ್ರೇಟೆಸ್ಟ್ ರಾಜ ಆಗಿರ್ತಾರೆ ಕೃಷ್ಣದೇವರಾಯ. ಅಟ್ ದಿ ಇನಿಷಿಯಲ್ ಇಯರ್ಸ್ ಆಫ್ ಹಿಸ್ ರೂಲ್ ಈ ಹ್ಯಾಡ್ ಟು ಫೇಸ್ ಮೆನಿ ರಿವೋಲ್ಟ್ಸ್. ಅಂದರೆ ಇವರು ಸ್ಟಾರ್ಟಿಂಗ್ ರೂಲು ಅಧಿಕಾರ ವಹಿಸ್ಕೊಂಡು ಸ್ಟಾರ್ಟಿಂಗಲ್ಲಿ ಬಂದು ಇವ್ರಿಗೆ ತುಂಬ ಕಷ್ಟ ಇರುತ್ತೆ. ಅಂದರೆ ಇವರ ಅಂಡರಲ್ಲಿರೋಂಥ ಎಷ್ಟೊಂದು ಸಾಮಂತ ರಾಜರೆಲ್ಲ ನಾವು ಇಂಡಿಪೆಂಡೆಂಟಾಗಿ ಹೋಗ್ತೀವಿ ಮತ್ತು ಬೇರೆಯವ್ರ ಜೊತೆ ಸೇರ್ಕೊಳ್ತೀವಿ ಅಂತೆಲ್ಲ ತುಂಬ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಇವರು ಕಂಟ್ರೋಲ್ಗೆ ತರ್ತಾರೆ. ನೋಡಿ, ಒಬ್ಬರು ರಾಬರ್ಟ್ ಸಿವೆಲ್ ಅಂತ ಹೇಳ್ಬಿಟ್ಟು ಇವರು ಕೃಷ್ಣದೇವರಾಯ ಇರೋವಂಥ ಟೈಮಲ್ಲಿ ಬಂದಿರ್ತಾರೆ ವಿಜಯನಗರ ಎಂಪೈರ್ಗೆ. ಅವರು ಏನು ಹೇಳ್ತಾರೆ ಕೃಷ್ಣದೇವರಾಯ ಬಗ್ಗೆ ಅಂದರೆ, ಕೃಷ್ಣದೇವರಾಯ ಬಂದು ತುಂಬ ಅನ್ಕಾಮನ್ಲಿ ಬ್ರೇವ್ ಕಿಂಗ್. ಅಂದರೆ ಇವರು ತುಂಬ ಧೈರ್ಯ ಸಾಹಸ ಮಾಡೋವಂಥ ರಾಜ, ಇಂಟೆಲಿಜೆಂಟ್ ಬಂದರೆ ಬುದ್ಧಿವಂತ ಸೋಲ್ಜರ್, ಬುದ್ಧಿವಂತ ಒಬ್ಬ ಸೈನಿಕ ಅಂತ ಹೇಳ್ತಾರೆ. ಮತ್ತು ಡಿಪ್ಲೊಮ್ಯಾಟಿಕ್ ಎಕ್ಸ್ಪರ್ಟ್, ಅಂದರೆ ರಾಜನೀತಿಯಲ್ಲಿ ಅಂದರೆ ಪೊಲಿಟಿಕ್ಸ್ ಇದರಲ್ಲಿ ತುಂಬ ಎಕ್ಸ್ಪರ್ಟ್ ಇವರು ಅಂತಂದ್ಬಿಟ್ಟು ಹೇಳ್ತಾರೆ. ಈ ಡಿಫೀಟೆಡ್ ಈಸ್ ಎನಿಮೀಸ್ ಆ್ಯಂಡ್ ಎಕ್ಸ್ಟೆಂಡ್ ಈಸ್ ಎಂಪೈರ್ ಇನ್ ಸೌತ್ ಇಂಡಿಯಾ. ಇವರು ಎನಿಮೀಸ್ನೆಲ್ಲ ಸೋಲಿಸ್ಬಿಟ್ಟು ಸೌತ್ ಇಂಡಿಯಾ ಫುಲ್ಲು ಇವರು ಕಿಂಗ್ಡಮ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಈಗ ಏನೇನು ಮಾಡಿದ್ರು ಇವರು ಕೃಷ್ಣದೇವರಾಯ ನೋಡೋಣ. ಏನೇನು ಅಟ್ಯಾಕ್ ಮಾಡಿದ್ರು, ಏನೇನು ಆಕ್ಯುಪೈ ಮಾಡಿಕೊಂಡ್ರು, ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡಿದ್ರು ನೋಡೋಣ. ಈ ಸೀಜ್ಡ್ ಶಿವನ ಸಮುದ್ರ ಫೋರ್ಟ್ ಫ್ರಮ್ ಉಮ್ಮತ್ತೂರ್ ಚೀಫ್ ಗಂಗರಾಜ ಇನ್ 1510 CE. 1510 ಇವ್ರೇನು ಮಾಡ್ತಾರೆ, ಈ ಶಿವನ ಸಮುದ್ರ ಕೋಟೆ ಏನಿರುತ್ತೆ ಅದನ್ನು ಕಿತ್ಕೊಳ್ತಾರೆ. ಅಂದರೆ ಅದನ್ನು ತೊಗೊಳ್ತಾರೆ ಇವರು, ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾರೆ. ಯಾರ ಅದು ಮೊದಲು ಯಾರು ರೂಲ್ ಮಾಡ್ತಾ ಇರ್ತಾರೆ, ಉಮ್ಮತ್ತೂರು ಚೀಫ್ ಅಂತ ಹೇಳಿದ್ರೆ ಒಬ್ಬರು ಲೀಡರ್ ಗಂಗರಾಜ ಅಂತ ಇರ್ತಾರೆ, ಅವ್ರ ಹತ್ರದಿಂದ ಇವರು ತೊಗೊಳ್ತಾರೆ. ಲೇಟರ್ ಯು ವಾನ್ ರಾಯಚೂರು ಫೋರ್ಟ್. ಆಮೇಲೆ ಇವರು ರಾಯಚೂರು ಕೋಟೆನೂ ಕೂಡ ಗೆದ್ದುಕೊಳ್ತಾರೆ. ಈ ಸಪೋರ್ಟೆಡ್ ಪೋರ್ಚುಗೀಸ್ ಟು ಕ್ಯಾಪ್ಚರ್ ಗೋವಾ ಫ್ರಮ್ ವಿಜಯಪುರ್ ಸುಲ್ತಾನ್. ನೋಡಿ, ಗೋವಾ ಅನ್ನೋ ಜಾಗನ ವಿಜಯಪುರ್ ಸುಲ್ತಾನ್ ರೂಲ್ ಮಾಡ್ತಾ ಇರ್ತಾರೆ. ಆವಾಗ ಇವ್ರು ಏನು ಮಾಡ್ತಾರೆ, ಪೋರ್ಚುಗೀಸಿಗೆ ಸಪೋರ್ಟ್ ಮಾಡಿ ಆ ಗೋವಾನ ಪೋರ್ಚುಗೀಸ್ ಅವ್ರಿಗೆ ಕೊಡಿಸ್ತಾರೆ. ಇನ್ 1513 CE ಇವಾನ್ ಉದಯಗಿರಿ ಫೋರ್ಟ್. ನೋಡಿ, 1513 CEಯಲ್ಲಿ ಉದಯಗಿರಿ ಕೋಟೆನ ಇವರು ಆಕ್ಯುಪೈ ಮಾಡ್ಕೊಳ್ತಾರೆ, ಗೆಲ್ತಾರೆ. ದೆನ್ ಇನ್ 1518 CE ಈ ಕ್ಯಾಪ್ಚರ್ಡ್ ಕಟಾಕ್, ದಿ ಕ್ಯಾಪಿಟಲ್ ಆಫ್ ಗಜಪತಿ ಪ್ರತಾಪ ರುದ್ರ ಎ ಕಳಿಂಗ ಕಿಂಗ್ ಬೈ ಡಿಫಿಟಿಂಗ್ ಹಿಮ್ ಆ್ಯಂಡ್ ಮ್ಯಾರಿಡ್ ಈಸ್ ಡಾಟರ್ ಜಗನ್ಮೋಹಿನಿ. ನೋಡಿರಿ, ಆಮೇಲೆ ಏನು ಮಾಡ್ತಾರೆ, ಇವರು ಗಜಪತಿ ಪ್ರತಾಪ ರುದ್ರ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಇವನು ಕಳಿಂಗ ರಾಜ ಅಂತ ಅವನು ಕಟಾಕ್ ಅನ್ನೋ ಒಂದು ಇದರಿಂದ ರೂಲ್ ಮಾಡ್ತಾರೆ. ಅದು ಒಂದು ಕ್ಯಾಪಿಟಲ್ ಸಿಟಿ ಅವನಿಗೆ. ಅವನ್ನ ಸೋಲ್ಸಿದ ಮೇಲೆ ಅವ್ರ ಮಗಳಿರ್ತಾನೆ, ಗಜಪತಿ ಪ್ರತಾಪ ರುದ್ರ ಮಗಳನ್ನ ಮದುವೆ ಆಗ್ತಾರೆ. ಅವ್ರ ಮಗಳ ಹೆಸರು ಬಂದು ಜಗನ್ಮೋಹಿನಿ ಅಂತ ಹೇಳಿ. ಇನ್ 1522 CE ಈ ರೀಕ್ಯಾಪ್ಚರ್ಡ್ ರಾಯಚೂರು ಫ್ರಮ್ ದಿ ಕಿಂಗ್ ಆಫ್ ಆದಿಲ್ ಶಾ ಇಸ್ಮಾಯಿಲ್ ಆದಿಲ್ ಖಾನ್. ಅಂದರೆ ಏನಾಗಿರುತ್ತೆ, ಇವರು ಮೊದಲೇ ರಾಯಚೂರು ಕೋಟೆನ ಇವರು ವಶಪಡಿಸ್ಕೊಂಡಿರ್ತಾರೆ. ಆದರೆ ಈ ಆದಿಲ್ ಶಾ ಮತ್ತೆ ಇವ್ರ ಹತ್ರದಿಂದ ವಾಪಸ್ ಅವನು ತೊಗೊಂಡಿರ್ತಾನೆ ರಿಟರ್ನ್. ಇವ್ರು ಏನು ಮಾಡ್ತಾರೆ, 1522 ಮತ್ತೆ ಅವ್ರ ಹತ್ರದಿಂದ ಇವರು ವಾಪಸ್ ಕ್ಯಾಪ್ಚರ್ ಮಾಡ್ಕೊಳ್ತಾರೆ ಇಸ್ಮಾಯಿಲ್ ಆದಿಲ್ ಖಾನಿಂದ. ಲೇಟರ್ ಈ ಕ್ಯಾಪ್ಚರ್ಡ್ ಕಲಬುರ್ಗಿ ಬೀದರ್ ಫೋರ್ಟ್ಸ್. ಇವ್ರೇನು ಮಾಡ್ತಾರೆ, ಅದಾದಮೇಲೆ ಕಲಬುರ್ಗಿ ಮತ್ತು ಬೀದರ್ ಹತ್ರ ಇರೋಂಥ ಕೋಟೆಗಳನ್ನ ಕೂಡ ಇವರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಹಿ ಗಾಟ್ ರಿಲೀಸ್ ದಿ ಸನ್ ಆಫ್ ಕಿಂಗ್ ಹೂ ವಾಸ್ ಇಂಪ್ರಿಸನ್ಡ್ ಬೈ ಬಹಮನಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ರೀಸ್ಟೋರ್ಡ್ ಇಮ್ ಟು ದಿ ಪವರ್ ಇನ್ ಬೀದರ್. ನೋಡಿರಿ, ಬೀದರಲ್ಲಿ ಒಂದು ಚಿಕ್ಕ ಏರಿಯಾನ ರೂಲ್ ಮಾಡ್ತಾಯಿದ್ದಂಥ ಒಬ್ಬ ರಾಜನ ಮಗನ ಈ ಒಂದು ಬಹಮನಿ ಕಿಂಗ್ಡಮ್ ಅಂತ ಬರುತ್ತೆ ನೆಕ್ಸ್ಟ್ ಚಾಪ್ಟರಲ್ಲಿ, ಅವರ ಪ್ರೈಮ್ ಮಿನಿಸ್ಟರು ಜೈಲ್ಗೆ ಹಾಕಿರ್ತಾನೆ. ಅಂದರೆ ಬಹಮನಿ ಪ್ರೈಮ್ ಮಿನಿಸ್ಟರು ಈ ಒಂದು ಚಿಕ್ಕ ರಾಜನ ಮಗನ್ನ ಜೈಲ್ಗೆ ಹಾಕಿರ್ತಾರೆ. ಅಲ್ಲೇ ಒಂಥರ ಬ್ಲ್ಯಾಕ್ ಮೇಲ್ ಟೈಪ್ ಆಸ್ಟೇಜ್ ಟೈಪ್ ಇಟ್ಕೊಂಡಿರ್ತಾರೆ. ಅವ್ರನ್ನ ಇವರು ಅಟ್ಯಾಕ್ ಮಾಡಿ ರಿಲೀಸ್ ಮಾಡಿಸ್ತಾರೆ. ಫಾರ್ ದಿಸ್ ಇ ಗಾಟ್ ದಿ ಟೈಟಲ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಅದಕ್ಕೆ ಇವರಿಗೆ ಈ ಥರ ಟೈಟಲ್ ಕೂಡ ಬರುತ್ತೆ. ವಿಜಯನಗರ ಕಿಂಗ್ಡಮ್ ವಾಸ್ ಎಕ್ಸ್ಪ್ಯಾಂಡೆಡ್ ಇನ್ ಆಲ್ ಫೋರ್ ಡೈರೆಕ್ಷನ್ ಟೈಮ್ ಆಫ್ ಡೆತ್ ಇನ್ 1522-1529 CE. ಅಂದರೆ 1529 CE ಇವರು ಎಕ್ಸ್ಪೈರ್ ಆಗೋ ಟೈಮ್ ಅಷ್ಟರಲ್ಲಿ ಏನಾಗುತ್ತೆ, ಇವರು ವಿಜಯನಗರ ಕಿಂಗ್ಡಮ್ ನಾಲ್ಕು ದಿಕ್ಕಲ್ಲಿ ಫುಲ್ಲು ಸ್ಪ್ರೆಡ್ ಆಗಿ ತುಂಬ ದೊಡ್ಡ ಎಂಪೈರ್ ಆಗಿ ತುಂಬ ಪವರ್ಫುಲ್ ಎಂಪೈರ್ ಆಗಿ ಬೆಳೆದಿರುತ್ತೆ. ಡೊಮಿಂಗೋ ಪಯಸ್ ಹೂ ವಿಸಿಟೆಡ್ ಈಸ್ ಕಿಂಗ್ಡಮ್ ಸ್ಟೇಟೆಡ್. ನೋಡಿ, ಡೊಮಿಂಗೋ ಪಯಸ್ ಅನ್ನೋಂಥ ವ್ಯಕ್ತಿ ಈ ಕೃಷ್ಣದೇವರಾಯ ಒಂದು ಇದ್ದಿದ್ದ ಟೈಮಲ್ಲಿ ಕಿಂಗ್ಡಮ್ನ ವಿಸಿಟ್ ಮಾಡಿರ್ತಾರೆ ಈ ಜಾಗನ. ಅವ್ರು ಏನು ಹೇಳ್ತಾರೆ ಅಂದರೆ, ಕೃಷ್ಣದೇವರಾಯ ವಾಸ್ ಎ ಸಾಫ್ಟ್ ಪರ್ಸನ್ ವಿತ್ ಎ ಸ್ಟ್ರಾಂಗ್ ಬಾಡಿ ಅಂತ. ಅಂದರೆ
ಅವ್ರ ಬುಕ್ಕಲ್ಲಿ ಬರೆದಿರ್ತಾರೆ ಈ ಥರ. ಅಂದರೆ ಕೃಷ್ಣದೇವರಾಯ ತುಂಬ ಸಾಫ್ಟ್ ಪರ್ಸನ್, ಅಂದರೆ ಮೃದು ಸ್ವಭಾವ ಇರುವಂಥ ವ್ಯಕ್ತಿ, ಮತ್ತು ಅವ್ರಿಗೆ ತುಂಬ ಸ್ಟ್ರಾಂಗ್ ಬಾಡಿ, ಅಂದರೆ ತುಂಬ ಕಟ್ಮಸ್ತಾದ ದೇಹ ಇರುವಂಥ ವ್ಯಕ್ತಿ, ಆದರೆ ಮನಸ್ಸು ಮಾತ್ರ ತುಂಬ ಮೃದು ಅಂತ ಬರೆದಿರ್ತಾರೆ. ನೋಡಿ, ಇದರಲ್ಲಿ ನಾನು ಆಗಲೇ ಹೇಳಿದ್ನಲ್ವ ನಿಮಗೆ, ನಿಮಗೆ ರಕ್ಷಸ ತಂಗಡಿ ಅಂತ ಒಂದು ಬ್ಯಾಟಲ್ ನಡೆಯುತ್ತೆ, ಹಾಗೆ ಹೇಗೆ ಅಂತ. ತುಂಬ ಇಂಪಾರ್ಟೆಂಟ್ ಬ್ಯಾಟಲ್ ಅಂತ ಹೇಳ್ಬೋದು, ವಿಜಯನಗರ ಎಂಪೈರ್ನ ಡಿಸ್ಟ್ರಾಯ್ ಮಾಡಿದಂಥ ಬ್ಯಾಟಲ್. ನೋಡೋಣ ಇದಕ್ಕೆ ಏನು, ಅದಕ್ಕೆ ಬ್ಯಾಟಲ್ಗೂ ಮೊದಲು ಏನೇನು ನಡೀತು ಒಂದು ಸ್ವಲ್ಪ ಅಂತ ಕೂಡ ನೋಡೋಣ. ಆಫ್ಟರ್ ಕೃಷ್ಣದೇವರಾಯ, ಅಚ್ಯುತರಾಯ 1532-1542 CE ಆ್ಯಂಡ್ ಸದಾಶಿವರಾಯ 1543-1565 CE ರೂಲ್ಡ್ ವಿಜಯನಗರ. ಕೃಷ್ಣದೇವರಾಯ ಆದಮೇಲೆ ಅಚ್ಯುತರಾಯ, ಮತ್ತು ಅವರಾದಮೇಲೆ ಸದಾಶಿವರಾಯ ರೂಲ್ ಮಾಡ್ತಾರೆ. ಸಿನ್ಸ್ ಸದಾಶಿವರಾಯ ವಾಸ್ ಅ ಮೈನರ್ ಆ್ಯಂಡ್ ಅನೇಬಲ್ ಟು ರೂಲ್, ರಾಮರಾಯ ಆಫ್ ಅರವಿಡು ಡೈನೆಸ್ಟಿ, ಸನ್ ಇನ್ ಲಾ ಆಫ್ ಕೃಷ್ಣದೇವರಾಯ, ಟುಕ್ ದಿ ಓಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಅಡ್ಮಿನಿಸ್ಟ್ರೇಷನ್. ನೋಡಿ, ಆದರೆ ಸದಾಶಿವರಾಯ ತುಂಬ ಮೈನರ್ ಆಗಿದ್ರೆ, ತುಂಬ ಚಿಕ್ಕ ಹುಡುಗ ಆಗಿದ್ದರಿಂದ ಏನಾಗುತ್ತೆ, ರಾಮರಾಯ ಅನ್ನೋಂಥ ವ್ಯಕ್ತಿ ಅರವಿಡು ಡೈನೆಸ್ಟಿ ಅವರು, ಇವರು ಯಾರಾಗಿರ್ತಾರೆ ಅಂದರೆ ಕೃಷ್ಣದೇವರಾಯನ ಅಳಿಯ ಆಗಿರ್ತಾರೆ, ಅಂದರೆ ಮಗಳ ಗಂಡ. ಅವರು ಈ ಒಂದು ಅಡ್ಮಿನಿಸ್ಟ್ರೇಷನ್ನೆಲ್ಲ ಇವ್ರ ಅಂಡರಲ್ಲಿ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಈಸ್ ಡಿಪ್ಲೊಮಸಿ ಎಕ್ಸ್ಪ್ಯಾಂಡೆಡ್ ವಿಜಯನಗರ್ ಕಿಂಗ್ಡಮ್ ಆ್ಯಂಡ್ ಮೇಡ್ ಇಟ್ ರಿಚ್. ಇವ್ರ ಡಿಪ್ಲೊಮಸಿ ಏನಾಗುತ್ತೆ, ವಿಜಯನಗರ್ ಕಿಂಗ್ಡಮ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡುತ್ತೆ, ಮತ್ತು ಸ್ಟ್ರಾಂಗ್ ಆಗಿ ಬೆಳೀತಾ ತುಂಬ ರಿಚ್ ಆಗುತ್ತೆ. ದಿ ನಂಬರ್ ಆಫ್ ಎನಿಮೀಸ್ ಆಲ್ಸೋ ಇನ್ಕ್ರೀಸ್ಡ್, ಇದರಿಂದ ಎಷ್ಟೊಂದು ಜನ ಶತ್ರುಗಳು ಕೂಡ ಇನ್ಕ್ರೀಸ್ ಆಗ್ತಾರೆ. ಏನಕ್ಕೆ ಅಂತೇಳಿದ್ರೆ, ನೋಡಿ, ನಮ್ಮ ಹತ್ರ ಜಾಸ್ತಿ ಇದ್ದಷ್ಟು ಅದು ಬೇರೆಯವ್ರಿಗೆ ಬೇಕು ಅನ್ನಿಸ್ತಾ ಇರುತ್ತೆ, ಆ ರೀತಿ ಕ್ರಿಯೇಟ್ ಆಗಿ ಹೋಗಿರುತ್ತೆ. ವಿಜಯನಗರ ಹತ್ರ ಎಷ್ಟೊಂದು ನೀವು ಕೇಳಿರ್ತೀರ ಕತೆಗಳಲ್ಲೆಲ್ಲ, ಮುತ್ತು ರತ್ನಗಳೆಲ್ಲ ರೋಡಲ್ಲಿ ಮಾರ್ತಾಯಿದ್ರು ಹಾಗೆ ಹೇಗೆ ಅಂತ. ಈ ಥರ ಎಲ್ಲ ಇದ್ದಿದ್ದರಿಂದ ಬೇರೆಯವ್ರಿಗೆ ಅದು ನಮಗೆ ಬೇಕು ಬೇಕು ಅಂತ ಅನ್ಸೋದು ಜಾಸ್ತಿ ಆಯಿತು. ಇದರಿಂದ ಎಲ್ಲರೂ ಯುನೈಟ್ ಆಗಿ ಅಟ್ಯಾಕ್ ಮಾಡ್ತಾರೆ. ದಿ ಡೆಕ್ಕನ್ ಸುಲ್ತಾನೇಟ್ಸ್ ವೇರ್ ಅಟ್ಯಾಕಿಂಗ್ ವಿಜಯನಗರ್ ಆಫ್ಟನ್. ನೋಡಿ, ಡೆಕ್ಕನ್ ಸುಲ್ತಾನೇಟ್ಸ್ ಅಂತೇಳ್ಬಿಟ್ಟು ನಿಮಗೆ ಒಂದು ಮ್ಯಾಪ್ ತೋರಿಸ್ತೀನಿ, ಒಂದು ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಏನು ಡೆಕ್ಕನ್ ಸುಲ್ತಾನೇಟ್ಸ್ ಅಂತ. ನೋಡಿ, ಈ ಯೆಲ್ಲೋ ಕಲರ್ ಇದೆಯಲ್ಲ, ಇದು ಬಂದು ವಿಜಯನಗರ್ ಕಿಂಗ್ಡಮ್. ಅದು ಬೇರೆ ಬೇರೆ ಕಲರ್ಸ್ ಇದೆಯಲ್ಲ ನೋಡಿ, 1, 2, 3, 4, 5 ಕಲರ್ಸ್ ಇದೆಯಲ್ಲ, ಇವೆಲ್ಲ ಬಂದು ಸುಲ್ತಾನೇಟ್ ಅಂತ. ಅಂದರೆ ಸುಲ್ತಾನ್ಸ್ ರೂಲ್ ಮಾಡ್ತಾ ಇರ್ತಾರೆ ಬೇರೆ ದೇಶಗಳ ಥರ. ಇವಾಗ ಇದು ಒಂದು ಕಿಂಗ್ಡಮ್ ಆಯ್ತಂದರೆ ಇದೊಂದು ಕಿಂಗ್ಡಮ್, ಇದೊಂದು ಕಿಂಗ್ಡಮ್, ಈ ಥರ 5 ಕಿಂಗ್ಡಮ್ ಇರುತ್ತೆ. ಇವ್ರೇನು ಮಾಡ್ತಾ ಇರ್ತಾರೆ, ಪ್ರತಿಯೊಬ್ಬರು 5 ಜನಕ್ಕೆ ವಿಜಯನಗರ ಕಂಡ್ರೆ ಆಗ್ತಾಯಿರಲ್ಲ, ಅವ್ರು 5 ಜನ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆದರೆ ಒಂದ್ಸರಿ ಇವ್ರು ಬಂದರು ಅಂದರೆ ಒಂದ್ಸರಿ ಇವ್ರು ಅಟ್ಯಾಕ್ ಮಾಡ್ತಾರೆ, ಒಂದ್ಸರಿ ಇವ್ರು ಅಟ್ಯಾಕ್ ಮಾಡೋದು, ಈ ಥರ ಒಬ್ಬರು ತಪ್ಪಿದ ಮೇಲೆ ಒಬ್ಬರು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇದರಿಂದ ರಾಮರಾಯ ಏನು ಮಾಡ್ತಾರೆ, ಅವ್ರಿಗೆ ಏನಾದರೂ ಬಾಡಿ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು, ರಾಮರಾಯ ಕ್ಯಾಪ್ಚರ್ಡ್ ವಿಜಯಪುರ ಆ್ಯಂಡ್ ಗೋಲ್ಕೊಂಡ ಆ್ಯಂಡ್ ದಿಸ್ ಕಾಸ್ಡ್ ದಿ ವಾರ್. ಇವ್ರೇನು ಮಾಡ್ತಾರೆ, ವಿಜಯಪುರನ ಮತ್ತು ಗೋಲ್ಕೊಂಡನ ಎರಡೂ ರಾಮರಾಯ ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಇದರಿಂದ ಯುದ್ಧ ಸ್ಟಾರ್ಟ್ ಆಗಿಬಿಡುತ್ತೆ. ಆಲ್ ಸುಲ್ತಾನೇಟ್ಸ್ ಯುನೈಟೆಡ್ ದೆಮ್ಸೆಲ್ಸ್ ವಿತ್ ಜೆಲಸಿ ಆ್ಯಂಡ್ ಹೇಟ್ರೆಡ್ ಆನ್ ದಿ ಗ್ರೋತ್ ಆ್ಯಂಡ್ ರಿಚಸ್ ಆಫ್ ವಿಜಯನಗರ್ ಕಿಂಗ್ಡಮ್. ನಾನು ಹೇಳಿದ್ನಲ್ಲ, ವಿಜಯನಗರ್ ತುಂಬ ರಿಚ್ ಇರುತ್ತೆ ಅಂತ. ಅದ್ರ ಜೊತೆಗೆ ಇವರು ಅಟ್ಯಾಕ್ ಮಾಡಿದ್ರು ಅಂತ ಹೇಳಿಬಿಟ್ಟು ಮೊದಲಿಂದನೂ ಒಬ್ರಿಗೊಬ್ರಿಗೆ ಆಗ್ತಾ ಇರಲ್ಲ, ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇವಾಗ ಏನಾಗುತ್ತೆ, ಇವ್ರು 5 ಜನ, ನಾವು ಇಂಡಿವಿಜುವಲಾಗಿ ಹೋದರೆ, ನಾವು ಒಬ್ಬೊಬ್ಬರೇ ಹೋದರೆ ನಾವು ಸೋಲ್ಸೋಕ್ಕಾಗಲ್ಲ ಅಂತ 5 ಜನ ಯುನೈಟ್ ಆಗ್ತಾರೆ, ಏನಾದರೂ ಮಾಡಿ ವಿಜಯನಗರ್ ಎಂಪೈರ್ನ ಡಿಸ್ಟ್ರಾಯ್ ಮಾಡಬೇಕು ಅಂತ. ದೇ ಹ್ಯಾಡ್ ಪೊಲಿಟಿಕಲ್ ಡಿಫ್ರೆನ್ಸಸ್ ಇನ್ ಬಿಟ್ವೀನ್ ದೆಮ್, ಬಟ್ ಟು ಡಿಫೀಟ್ ವಿಜಯನಗರ್ ದೇವ್ ಯುನೈಟೆಡ್. ಇವ್ರಿಗೆ ಒಬ್ರಿಗೊಬ್ರಿಗೆ ಒಳಗೊಳಗೆ ಆಗ್ತಾ ಇರಲ್ಲ, ಆದರೂ ಕೂಡ ಏನಾದರೂ ಮಾಡಿ ವಿಜಯನಗರ್ನ ನಾವು ಸೋಲಿಸ್ಬೇಕು ಅಂದ್ಬಿಟ್ಟು ಇವರು ಯುನೈಟ್ ಆಗ್ತಾರೆ. ಆನ್ 23rd January ಆಫ್ 1565 CE ದಿ ರಕ್ಕಸ ತಂಗಡಿ ವಾರ್ ಬಿಗ್ಯಾನ್ ಬಿಟ್ವೀನ್ ಯುನೈಟೆಡ್ ಆರ್ಮಿ ಆಫ್ ಸುಲ್ತಾನ್ಸ್ ಆ್ಯಂಡ್ ದಿ ಆರ್ಮಿ ಆಫ್ ವಿಜಯನಗರ್ ಆನ್ ದಿ ಬ್ಯಾಂಕ್ಸ್ ಆಫ್ ಕೃಷ್ಣಾ ರಿವರ್. ನೋಡಿ, 23rd January 1565 CE ಅವಾಗ ಏನಾಗುತ್ತೆ ಅಂದರೆ ರಕ್ಕಸ ತಂಗಡಿ ವಾರ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರ ಮಧ್ಯೆ ಅಂದರೆ, ಈ 5 ಜನ ಯುನೈಟೆಡ್ ಸುಲ್ತಾನ್ಸ್ ಏನಿರ್ತಾರೆ, ಸುಲ್ತಾನೇಟ್ಸು, ಅವ್ರ 5 ಸುಲ್ತಾನೇಟ್ ಆರ್ಮಿಗಳು ಒಂದು ಕಡೆ, ಇನ್ನೊಂದು ಕಡೆ ಬಂದು ವಿಜಯನಗರ ಆರ್ಮಿಗಳು, ಎಲ್ಲಿ ಕೃಷ್ಣಾ ನದಿ ದಂಡೆಯಲ್ಲಿ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ರಾಮರಾಯ ಸತ್ತೋಗ್ತಾನೆ.